जय जगद्गुरु शिवानंदजी नमस्कृषि परम पूज्य आत्मानंदजी नमस्कृषि श्रोत्रिय ब्रह्मनिष्ठ निरंजन तत्स्वरूप सन्निधान परम पूज्य जगद्गुरु समर्थ शिवानंदी नमस्कृषि बंद नमेल बंधु नमस्कार श्रीमन निजगुण शिव कैवल्य पत्रिका ज्ञान प्रतिपादन स्थल इंदी दिवस वस्तु निर्देश निजवेदने बेरे मुझे स्वगतादि भेदव आत्मनिर्णय गगणदे निरवयन ಸ್ವಗತಾದಿ ಭೇತ್ವ ಭೇದವು ಆತ್ಮನುಳಿಲ್ಲ ಎಂತೆನೆ ಗಗನದಂತಿರೇ ನಿರವಯವನಾಗಿ ತರುವಿಗೆ ಶಾಖಾದಿ ಸ್ವಗತ ಭೇದವು ಅನ್ಯ ತರುವೆ ಸಜಾತಿಯ ಭೇದವು ಗಿರಿ ಮುಖ್ಯವಹುದು ಜಾತಿಯ ಭೇದವು ಈ ಪರಿ ಭೇದವು ಇಲ್ಲವು ಆ ಪರದಳು ಎಂದು ಸ್ವಗತಾದಿ ಭೇದವು ಆತ್ಮನುಳಿಲ್ಲ ಎಂತೆನೆ ಗಗನದಂತಿರೇ ನಿರವಯವನಾಗಿ ಏಕಮೇವ ಅದ್ವಿತೀಯಂ ಬ್ರಹ್ಮವೆಂಬ ಅಚೋತ್ಕ್ರಮದಳು ವಿಶೇಷಣ ಪದದಿ ನಿರಾಕರಿಪದು ಭೇದತ್ರಯವನು ಅದಾಗಿ ಚಿತ್ತ ಏಕವು ಈ ಜಗದುದಕ್ಕೆ ಮೊದಲು ಸ್ವಗತಾದಿ ಭೇದವು ಆತ್ಮನು ಇಲ್ಲ ಎಂತೆನೆ ಗಗನದಂತಿರೇ ನಿರವಯವನಾಗಿ ಉಳುಮೆಗೆ ಪೆರತಾಗಿ ಪರಮಾರ್ಥವೆನಿಸಿಕೊಂಡ ಉಳುಮೆಯು ಬಂದಿಲ್ಲ ಎಲ್ಲಿಯೂ ನೋಡ ಉಳುಮೆಯಾದ ಅವಿರಳ ಶಂಭುಲಿಂಗದ ನಿಜದ ಉಳುಮೆಯೇ ತಾನೇಸೆ ಬೇರಾವುದುಂಟು ಸ್ವಗತಾದಿ ಭೇದವು ಆತ್ಮನು ಇಲ್ಲ ಎಂತೆನೆ ಗಗನದಂತಿರೆ ನಿರವಯವನಾಗಿ ಸ್ವಗತಾದಿ ಭೇದಗಳು ಯಾವುದು ವಸ್ತು ಐತಲ್ಲ ತ್ರಿಕಾಲವಾದ ವಸ್ತು ಅದಕ್ಕಿಲ್ಲ ಯಾಕಂದ್ರೆ ಅದು ಹೆಂಗೈತೆ ಅಂದರೆ ಗಗನದಂತೆ ನಿರವಯವ ಐತೆ ಯಾವುದೇ ಅಂಗಗಳು ಇಲ್ಲ ಹೌದು ಅದು ಪೂರ್ಣ ರೂಪದ್ದು ಆಕಾರ ಇಲ್ಲ ಇಲ್ಲ ಬೈಲು ತೋರ್ತಕ್ಕಂದರೂ ಕೂಡ ಆಕಾರದಿಂದ ತೋರ್ತಕ್ಕಂದರೂ ಕೂಡ ನಿಜವಾಗಿ ನೋಡಿದರೆ ಅದಕ್ಕೆ ಆಕಾರ ಐತೆ ಹೌದಲ್ಲ ಆಕಾಶ ಅಲ್ಲಿ ಕೊನೆಗೊಂಡೈತಿ ಅಂತ ತೋರ್ತೈತಿ ಆ ಕಡೆ ದಂಡಿಗೆ ಹತ್ತತಿ ಈ ಕಡೆ ದಂಡಿಗೆ ಹತ್ತತಿ ಈ ಕಡೆ ದಂಡಿಗೆ ಹತ್ತತಿ ಆ ಕಡೆ ದಂಡಿಗೆ ಹತ್ತತಿ ಅಂತ ಹೇಳ್ತೇವೆ ಹಂಗೆ ಹೋದಂಗೆ ಹೋದಂಗೆ ಅಲ್ಲಿ ಹತ್ತೈತೇನು ಯಾ ಅದಕ್ಕೆ ಆಕಾರ ಇಲ್ಲ ಅಂದ್ರೆ ಅದು ಪೂರ್ಣ ರೂಪದ್ದು ಅಂತ ಅದಕ್ಕೆ ವಸ್ತು ಅಂತ ಆ ಸ್ವಗತ ಸ್ವಜಾತಿ ವಿಜಾತಿ ಭೇದ ಹೇಳೋ ಗಗನಕ್ಕಿಲ್ಲ ಅದಕ್ಕಿಲ್ಲ ಅಂದರೂ ಕೂಡ ಆ ಬಯಲನ್ನು ಕೂಡ ನಾನು ಅರಿತೇನಂದ್ರೆ ಆ ವಸ್ತುವಿಗೆ ಇವು ಯಾವ ಸ್ವಗತ ಸ್ವಜಾತಿ ವಿಜಾತಿ ಭೇದಗಳು ಇಲ್ಲ ಅದು ಪೂರ್ಣ ರೂಪದ್ದು ಆತ್ಮನಿಗಿಲ್ಲ ಅಂತ ಆತ್ಮನಿಗೆ ಸ್ವಗತಾದಿ ಭೇದಗಳಿಲ್ಲ ಹೆಂಗಂತಂದರೆ ಗಗನದಂತೆ ನಿರವಯವನಾಗಿದೆ ಯಾವುದೇ ಅವಯವಗಳಿಲ್ಲ ಯಾವುದು ಆಕಾರ ತೋರ್ತೈತಿ ಅದಕ್ಕೆ ಸ್ವಗತಾದಿ ಭೇದಗಳು ಸ್ವಗತರ ಇರ್ಬೋದು ಸ್ವಜಾತಿ ಇರಬಹುದು ವಿಜಾತಿ ಭೇದರ ಇರ್ಬೋದು ಮೂರು ಭೇದಗಳು ಒಂದರ ಭೇದದ ಕೈ ಹೌದಲ್ರಿ ಸ್ವಗತ ಭೇದ ಬಂದ ಮೇಲೆ ಸ್ವಜಾತಿ ವಿಜಾತಿ ಭೇದಗಳು ಬಂದವು ಹೌದಲ್ರಿ ಸ್ವಗತ ಭೇದ ಯಾವುದಕ್ಕಿಲ್ಲೋ ಅದಕ್ಕೆ ಇನ್ನೆರಡೂ ಕೂಡ ಇಲ್ಲ ಹೌದಲ್ರಿ ಸ್ವಗತ ಭೇದ ಬಂದಮೇಲೆ ಇನ್ನೆರಡು ಭೇದಗಳು ಸ್ವಗತ ಭೇದ ಸ್ವಗತನ ಭೇದ ಇಲ್ಲ ಅಂದರೆ ಇನ್ನೆರಡು ಭೇದಗಳಿಲ್ಲ ಇಲ್ಲ ಹೌದು ನಾನು ಇದು ಆಕಾರ ಅಂತ ತಿಳ್ಕೊಂಡೇನಂತ ಇದು ನಾನು ಅಂತಂದ ಮೇಲೆ ಇನ್ನೊಂದು ಬೇರೆ ಇವೆ ಆ ಸ್ವಜಾತಿ ಭೇದ ಮಾಡಕತ್ತೀನಿ ಆ ಸ್ವಜಾತಿ ಭೇದ ವಿಜಾತಿ ಭೇದಕ್ಕೆ ಕಾರಣ ಆಗಿದೆ ಹೌದಲ್ಲ ಅದಕ್ಕೆ ಸ್ವಗತ ಭೇದನ ಮೊದಲೇಕಿಲ್ಲ ಆತ್ಮನಿಗೆ ಇಲ್ಲ ಇಲ್ಲ ಅದು ಯಾಕೆ ಆತ್ಮ ಪೂರ್ಣ ರೂಪದ್ದು ಅದಕ್ಕೆ ಆಕಾರನೇ ಇಲ್ಲ ಅದಕ್ಕೆ ನಿರಾಕಾರ ನಿರ್ಗುಣ ನಿರ್ಲೇಪ
ನಿರ್ವಿಕಾರಿ ಅಂತ ಸಾಕಷ್ಟು ಆಕಾರ ಇಲ್ಲದ್ದು ಅಂತ ತಿಳಿಸ್ಕೊಡುವಂಥ ಶಬ್ದಗಳನ್ನು ಅದಕ್ಕೆ ಉಪಯೋಗ ಮಾಡ್ತವೆ. ಹೌದಲ್ಲ, ಆಕಾರ ಸಂಬಂಧನೇ ಇಲ್ಲ, ಅದನ್ನು ಕಲ್ಪನೆ ಮಾಡಿ ನಿರ್ವಿಕಲ್ಪ ಕಲ್ಪನೆ ಮಾಡಿಕೊಳ್ಳೋಕ್ಕೆ ಆಗಲಾರದಂಥದ್ದು ಅದು. ನೀವು ಆಕಾಶದ ಕಲ್ಪನೆ ಮಾಡ್ಕೊಂತೇನೆ ಅಂದ್ರೆ ಅದು ಕಲ್ಪನಾ ಆದಂಗೆ ಇಲ್ಲ ಇಲ್ಲ ಗಗನ. ಹೌದಲ್ಲ, ನಾನು ಊರಾಗ ಆ ದಂಡಿಗೆ ಈ ದಂಡಿಗೆ ಹತ್ತೈತಿ ಅಂತ ಮುಂದಿನ ಊರು ನೋಡಲ್ಲವ, ಆ ದಂಡಿಗೆ ಹೋಗಲ್ಲವ, ಇಲ್ಲೇ ನಿಂತ್ಕೊಂಡು ಹೇಳ್ತಾನ ಏ ನಮ್ಮ ಊರನ್ನ ಆಕಾಶ ಆಚೆ ಕಡೆನೂ ಹತ್ತೈತಿ ಈಚೆ ಕಡೆನೂ ಹತ್ತೈತಿ ಅಂತ ಹೇಳ್ತಾನೆ. ಅದ ಆ ಸೀಮಿ ಎಲ್ಲಿಗೈತೆ ಹೋಗಿ ನೋಡಿದ್ದಂದ್ರೆ ಅವನು ಹೇಳ್ತಿದ್ದ ಆಕಾಶ ಅನ್ನೋದು ಭಾಳ ದೊಡ್ಡದೈತದು. ಹೆಂಗೆ ದೊಡ್ಡದೈತಿಪ್ಪ ಅಂತಂದ್ರೆ ಅದನ್ನು ಹೇಳು ಅಂತಂದ್ರೆ ವಿವರಣೆ ಮಾಡು ಅಂತಾರೆ, ಹೇಳಕ್ಕೆ ಬರೋದಿಲ್ಲ. ಹಂಗೆ ನಾವು ಯಾರಂತ ತಿಳ್ಕೊಳ್ಲಾರ್ದಕ್ಕೆ ನಾನು ಶರೀರ ಅಂತ ತಿಳ್ಕೊಂಡು ಸಜಾತಿ ಭೇದವನ್ನು ಉಂಟು ಮಾಡಿಕೊಂಡು ವಿಜಾತಿ ಭೇದವನ್ನು ಉಂಟು ಮಾಡಿಕೊಂಡು ಬಳ್ಳಾಕತ್ತಿದ್ರು. ಹೌದಲ್ಲ, ನಾನು ಯಾರಂತ ತಿಳ್ಕೊಳ್ಳೋದಕ್ಕೆ ಮುಂದಿನ ಸಜಾತಿ ವಿಜಾತಿಗಳ ಭೇದಗಳು ಬಂದಿತ್ತು. ನಾನು ಯಾರು ಅಂತ ತಿಳ್ಕೊಂಡಿದ್ದೆ ಅಂದರೆ ಗೊತ್ತಾಕಿತ್ತು, ನಾ ಈ ಶರೀರನ ನಾನಂತ ತಿಳ್ಕೊಂಡು ಈ ಶರೀರ ನಂದು ಅಂತ ತಿಳ್ಕೊಂಡು ಕುಂತೇನಂತನೇ ನಾನು ಯಾರು ಅನ್ನೋದು ತಿಳ್ಕೊಳ್ಳೋಕ್ಕೆ ಇತರರು ಯಾರು ಅನ್ನೋದು ಗೊತ್ತಾಗೋದು. ಅದಕ್ಕೆ ಅವ್ರು ಹೇಳ್ತಾರೆ ಸ್ವಗತ ಭೇದ ಸಜಾತಿ ಭೇದ ವಿಜಾತಿ ಭೇದಗಳು ಸಹಜವಾಗಿ ತಮಗಿಲ್ಲ. ಹೆಂಗೆ ಅಂತಂದರೆ ಗಗನದಂತೆ ನಿರವಯವದು, ಆತ್ಮನಿಗಿಲ್ಲ ಅಂತೇನೆ ಗಗನದಂತೆ ನಿರವಯವನು. ಹೌದಲ್ಲ, ಸ್ವಗತಾದಿ ಭೇದವು ಆತ್ಮನೊಳಿಲ್ಲ ಆತ್ಮನೊಳಿಲ್ಲ ಅಂತಾನೆ. ಹೆಂಗಂತಂದ್ರೆ ಗಗನದಂತೆ ನಿರವಯ ಗಗನಕ್ಕೆ ಆಕಾರನೇ ಇಲ್ಲ. ಹೌದಲ್ಲ, ಯಾವುದು ಆಕಾರ ಐತಿ ಅದಕ್ಕೆ ಭೇದ, ಆಕಾರ ಇಲ್ಲದಕ್ಕೆ ಭೇದ ಮಾಡೋಕೆ ಬರೋದಲ್ಲ. ಹೌದಲ್ಲ, ಅದು ಪೂರ್ಣ ರೂಪದ್ದು. ಅದಕ್ಕೆ ಶೂನ್ಯಕ್ಕೆ ಯಾವುದೇ ಭೇದ ಮಾಡೋಕ್ಕೆ ಬರೋದಿಲ್ಲ. ಶೂನ್ಯಕ್ಕೆ ಯಾವುದೇ ಭೇದ ಮಾಡೋಕ್ಕೆ ಬರೋದಿಲ್ಲ, ಅದನ್ನ ಹೆಂಗೆ ಬರೆದ್ರು ಶೂನ್ಯನ. ಹೌದಲ್ಲ, ಕೆಳಗರ ತಿರುಗಿಸಿ ಬರ್ರಿ, ಮ್ಯಾಲರ ಬರ್ರಿ. ಹೌದಲ್ಲ, ಯಾವಾಗ ಅದು ಒಂದು ಸ್ವಲ್ಪ ಮ್ಯಾಲಿಂದ ಹತ್ತೆ ಹತ್ತು ಕೆಳಗಿಂದ ಹತ್ತೆ ಹತ್ತು ಅಂತಂದ್ರೆ ಇದು ಮ್ಯಾಲೆ ಇದು ಕೆಳಗ ಅಂತ ಹೇಳ್ತೀರಿ. ಹೌದಲ್ಲ, ಅದು ಪೂರ್ಣ 360 ಡಿಗ್ರಿ ಆಗಲಿಲ್ಲ ಅಂದರೆ ಅವಾಗ ಚಾಲು ಆಗ್ತದೆ ನೋಡ್ರಿ. ಅರ್ಧ ಆದಾಗ ಏನಾರ ಇದ ಮೇಲೆ ಕೆಳಗೆ ಹಿಂದೆ ಮುಂದೆ ಚಾಲು ಆಗ್ತದೆ. ಹೌದು, ಹೌದಲ್ಲ, ಪೂರ್ಣ 360 ಇತ್ತಂದ್ರೆ ಶೂನ್ಯ, ಅದಕ್ಕೆ ಭೇದ ಮಾಡಕ್ಕೆ ಬರಬೇಕು. ಆಕಾರ ಬಂತಂದ್ರೆ ಭೇದ ಮಾಡಕ್ಕೆ ಬರಬೇಕು. ಹಂಗೆ ಆತ್ಮನಿಗೆ ಆ ಭೇದಗಳೇ ಇಲ್ಲ. ಯಾಕಂದ್ರೆ ಇದನ್ನು ಹೇಳ್ತಾವೆ ವೇದ ಉಪನಿಷತ್ತುಗಳು ಹೇಳ್ತಾವೆ, ಏಕಮೇವ ಅದ್ವಿತೀಯ ಎಂಬ ವಚೋಕ್ರಮ ತಿಳಿಸ್ತದೆ ನನಗೆ. ಏಕಂದ್ರೂ ಒಂದು, ಏವಂದ್ರು ಒಂದು, ಅದ್ವಿತೀಯ ಅಂದರೂ ಒಂದು. ಏಕಂದ್ರೆ ಒಂದರೊಳಗೆ ಭೇದ, ಅದ್ವಿತೀಯ ಅಂದರೆ ಎರಡರೊಳಗೆ ಭೇದ. ಹೌದಲ್ಲ, ಇದು ಈ ವಚಕ್ರಮ ತಿಳಿಸಿ ಕೊಡ್ತೈತಿ. ಏವಂದ್ರೆ ಇವೆಲ್ಲ ತೋರಿಕೆಯಿಂದ ಅದರೊಳಗೆ ಜಡ ಅಜಡ ವಸ್ತುಗಳ ವಿಜಾತಿ ಭೇದಗಳನ್ನು ತಿಳಿಸ್ತೈತಿ. ಹೌದಲ್ಲ, ಈ ವಚಕ್ರಮದಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಏಕಂದ್ರೆ ಒಂದು, ಏವಂದ್ರೆ ಒಂದು, ಅದ್ವಿತೀಯ ಅಂದ್ರೂ ಒಂದು. ಹೌದಲ್ಲ, ಅದಕ್ಕೆ ಏಕಮೇವ ಅದ್ವಿತೀಯ ಬ್ರಹ್ಮನಲ್ಲಿ ತೋರಿದಂಥ ತೋರಿಕೆ ಕಾಲ್ಪನಿಕ ವಯಸ್ಸೆ ಅಂತ ಹೇಳಿ
ಒಂದೇ ಇರುವಂಥ ಸದ್ವಸ್ತುವಿನಲ್ಲಿ ತೋರಿದಂಥ ಈ ಕಲ್ಪನೆ ವಸ್ತುಗಳು ಎಲ್ಲ ಮಿಥ್ಯ ಅದಾವು. ತರುವಿಗೆ ಶಾಖಾದಿ ಸ್ವಗತ ಭೇದವು ಯಾಕೆ ಒಂದರೊಳಗೆ ಹೇಳ್ತಾರವರು ಏಕದೊಳಗೆ ಭೇದ. ತರುವಿಗೆ ಶಾಖಾದಿಗಳ ಭೇದ, ಗಿಡದೊಳಗೆ ಒಂದೇ ಗಿಡ ಅದು, ಆ ಗಿಡದೊಳಗೆ ನಾವು ಟೊಂಗಿ ರಂಬೆಗಳು ಬೇರೆ ಬೇರೆ ನೋಡ್ತೇವೆ ನಾವು, ಮುಂದೆ ಎಲೆ ಕಾಯಿ ಹಣ್ಣುಗಳು ಬೇರೆ ಬೇರೆ ನೋಡ್ತೇವೆ. ಯಾಕಂದ್ರೆ ಅವು ಒಂದೇ ರೀತಿಯಾಗಿಲ್ಲ ಅದು, ಹೌದಲ್ಲ? ಹಂಗೆ ಈ ಶರೀರದಾಗೂ ಭೇದ ಮಾಡ್ತೀವಿಲ್ಲ ರೀ. ತರುವಿಗೆ ಶಾಖಾದಿಗಳ ಭೇದ ಅಂತ ಅದಕ್ಕೆ ಒಂದೇ ಗಿಡದಾಗ ಭೇದ ಇದೆ. ಹಂಗೆ ಇದು ಈ ತರುವಿಗೆ ಎಡ ಬೇರೆ ಬಲ ಬೇರೆ, ಈ ಶರೀರದೊಳಗು ಭೇದ ಮಾಡ್ತೀವಿಲ್ಲ ರೀ. ಎಡ ಬೇರೆ ಮಾಡ್ತೀವಿ, ಬಲ ಬೇರೆ ಐತಿ, ಮೇಲೆ ಬೇರೆ, ಕೆಳಗೆ ಬೇರೆ, ಹಿಂದೆ ಬೇರೆ ಥರ ಆಯ್ತು, ಮುಂದೆ ಬೇರೆ ಥರ ಆಯ್ತು. ಅದಲ್ಲ ಇದು ಆಕಾರ ಉಳ್ಳದ್ದು ಶರೀರ, ಅದಕ್ಕೆ ಇದರ ಭೇದ ಮಾಡ್ತೇವೆ ನಾವು. ಹೌದಲ್ಲ, ಅರುವಿಗೆ ಶಾಖಾದಿಗಳ ಭೇದ, ಸಜಾತಿಗಳ ಭೇದ ಇದೆ. ಸ್ವಗತ ಭೇದ, ಸ್ವಗತ ಭೇದ, ನನ್ನೊಳಗೆ ಭೇದ ಮಾಡ್ಕೊಳ್ಳೋದು, ಈ ಶರೀರದೊಳಗೆ ಭೇದ ಮಾಡ್ಕೊಳ್ಳೋದಕ್ಕೆ ಸ್ವಗತ ಭೇದ ಅಂತ ಹೇಳಿ. ಇನ್ನು ಸಜಾತಿ ಭೇದ, ತರುವಿಗೆ ಅನ್ಯ ತರುವು ಭೇದ, ಅದಲ್ಲ ಗಿಡಕ್ಕೆ ಇನ್ನೊಂದು ಗಿಡ ಭೇದ. ಒಂದ ಜಾತಿ ಗಿಡನ ಇದ್ರು, ಬೇವಿನ ಗಿಡನ ಇದ್ರು, ಇನ್ನೊಂದು ಬೇವಿನ ಗಿಡ ಇದ್ರು, ಆ ಬೇವಿನ ಗಿಡ ಇರುತ್ತೆ, ಈ ಬೇವಿನ ಗಿಡ ಇಲ್ಲ. ಇದು ಬಾಹ್ಯ ತೋರಿಕೆಯಿಂದ ಭೇದ ಮಾಡ್ತೇವೆ ಹೊರತಾಗಿ ನಾವು ಇರುವಿಕೆಯನ್ನು ನೋಡಿದೆ ಒಂದೈತಿ. ಗಿಡ ಗಿಡ ಮಾತ್ರ ಬೇವಿನ ಗಿಡನ, ಹೌದಲ್ಲ? ಆದ್ರೆ ತೋರಿಕೆ ಏನೈತಿ, ಬೇರೆ ಬೇರೆ. ಆ ಗಿಡದ ಗತ್ತೆ ಆಕಾರ ಈ ಗಿಡಕ್ಕಿಲ್ಲ, ಇದರೊಳಗೆ ಭೇದ ಮಾಡ್ತೇವೆ ನಾವು. ಹಂಗೆ ಈ ಶರೀರ ಆ ಶರೀರಗಳು ಕೂಡ ಬೇರೆ ಬೇರೆ ಅದಾವ. ಅದಕ್ಕೆ ಈ ಭೇದಗಳು ತೋರಿಕೆಗೆ ಸಂಬಂಧಪಟ್ಟದ್ದು, ಇರುವಿಕೆಗೆ ಸಂಬಂಧಪಟ್ಟದ್ದಲ್ಲ, ಆತ್ಮನಿಗೆ ಸಂಬಂಧ ಇಲ್ಲ. ಸ್ವಗತ ಭೇದ, ಸ್ವಜಾತಿ ಭೇದ, ಇನ್ನು ವಿಜಾತಿ ಭೇದ. ಗಿಡ ಮರಗಳು ಕಲ್ಲು ಕಟ್ಟಿಗೆ, ಗಿಡ ಮರಗಳು ಪ್ರಾಣಿ ಪಶುಗಳು, ಹೌದಲ್ಲ? ಗಿರಿ ಬೆಟ್ಟಗಳು, ಹೌದಲ್ಲ? ವಿಜಾತಿ ಭೇದ ಒಟ್ಟು ಸಸ್ಯವರ್ಗನ ಐತಿ. ಕರೆ ಇದು ಬೇವಿನ ಮರ, ಇದು ಆಲದ ಮರ, ವಿಜಾತಿ ಭೇದ, ಹೌದಲ್ಲ? ಗಿಡ ಐತಿ, ಕಲ್ಲು ಬೇರೆ ಐತಿ, ಹೌದಲ್ಲ? ಅದಕ್ಕೆ ಈ ಮನುಷ್ಯ ಒಂದು ಭೇದ, ಪ್ರಾಣಿಗಳ ಭೇದ, ಇದು ವಿಜಾತಿ ಭೇದ. ಮನುಷ್ಯರೊಳಗೆ ಮನುಷ್ಯರೊಳಗೆ ಭೇದ ಮಾಡೋದು ಸಜಾತಿ ಭೇದ. ಮನುಷ್ಯ ಮತ್ತು ಗಿಡ ಮರಗಳು, ಕಲ್ಲು ಕಟ್ಟಿಗೆಗಳು, ಇವೆಲ್ಲ ವಿಜಾತಿ ಭೇದಗಳು. ಅದಕ್ಕೆ ಇವು ಸ್ವಗತ ಸ್ವಜಾತಿ ವಿಜಾತಿ ಭೇದಗಳೆಂಬುವು ಸಹಜವಾಗಿ ತನಗಿಲ್ಲ, ಆತ್ಮನಿಗಿಲ್ಲ, ಹೌದಲ್ಲ? ಆತ್ಮನಿಗಿಲ್ಲ ಅಂತೇನೆ ಅಂತಾನೆ ಹೆಂಗಂತಂದ್ರಪ್ಪ, ಆ ಆತ್ಮ ಅನ್ನೋದು ಗಗನದಂತೆ ನಿರವಯವಾಯಿತಿ. ಗಗನಕ್ಕೆ ಹೋಲಿಕೆ ಕೊಟ್ಟರವರು, ಹೌದಲ್ಲ? ಯಾಕಂದ್ರೆ ಗಗನಕ್ಕೆ ಆಕಾರ ಇಲ್ಲ, ಬಯಲಿಗೆ ಆಕಾರ ಅನ್ನೋದು ಇಲ್ಲ, ಅದಕ್ಕೆ ಬಯಲಿನ ಉದಾಹರಣೆ ಕೊಟ್ಟಿದ್ದು ಗಗನದಂತೆ. ಯಾಕಂದ್ರೆ ಬಯಲು ಅನ್ನೋದು ಎಲ್ಲರ ಅನುಭವಕ್ಕೆ ನಿಲುಕ್ತೈತಿ. ಒಮ್ಮಗಲೇ ಆತ್ಮ ನಿನಗೆ ಆಕಾರ ಇಲ್ಲ ಅಂತ ಹೇಳಿದ್ರೆ ಇದು ತಿಳ್ಕೊಳಕ್ಕಾಗೋದಿಲ್ಲ ಅಂತ. ಆಕಾರ ಇಲ್ಲದ್ದು ಅಂದ್ರೆ ಹೆಂಗೈತಿ ಅದು ಅಂತಂದ್ರೆ,
ಈ ಒಂದು ಸುಮ್ಮನೆ ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಆ ಉದಾಹರಣೆ ಕೊಟ್ಟಿದ್ದವರು. ಯಾಕಂದರೆ ಗಗನಕ್ಕೆ ಯಾರೂ ಆಕಾರವನ್ನು ಕಲ್ಪಿಸಿಲ್ಲ. ಗಗನದ ಚಿತ್ರ ತೆಗಿರಿಪ್ಪ ಅಂತಂದರೆ ಹಂಗೆ ಮೋಡಗಳನ್ನು ಬರಿತೇವೆ ಹೊರತಾಗಿ ನಾವು ಮೋಡ ಚಂದ್ರಪ್ಪ ಚಿಕ್ಕೆಗಳನ್ನು ಸೂರ್ಯನ ತೆಗಿತೇವೆ ಹೊರತಾಗಿ ಬಯಲನ ಚಿತ್ರ ತೆಗೆದಿಲ್ಲ. ಹೌದಲ್ರಿ, ಬಯಲಿನ ಚಿತ್ರ ತೆಗಿಯಕ್ಕೆ ಬಂದೈತೇನೋ ಇನ್ನುವರೆಗೂ? ಬಯಲಿನ ಚಿತ್ರ ಅಂತ ತಿಳ್ಕೊಂಡು ನಾವು ಏನು ತೆಗಿತೇವು? ಮೋಡಗಳನ್ನು, ನಕ್ಷತ್ರ, ಚಂದ್ರಗ, ಸೂರ್ಯರನ್ನು ತೆಗೆದು ಬಿಟ್ರೆ ಅದು ಬಯಲು ಅನಿಸ್ಕೊಂತೈತಿ ಅಂತ ತಿಳ್ಕೊಂಡು, ಗಗನ ಅನಿಸ್ಕೊಂತೈತಿ ಅಂತ ತಿಳ್ಕೊಂಡು ಅವನು ತೆಗಿತೇವು. ಹೌದಲ್ರಿ, ಬಯಲು ಗಗನ ಆಕಾಶದ ಚಿತ್ರ ತೆಗೆದಿಲ್ಲ ನಾವು. ಆಕಾಶದ ಚಿತ್ರ ಅಂತ ಹೇಳ್ಕೊಂಡು ಇವನು ತೆಗಿತೇವೆ ಹೊರತಾಗಿ ಆಕಾಶದ ಚಿತ್ರ ತೆಗಿಯಕ್ಕೆ ಬರೋದು. ಹೌದು, ಬಂದತೇನ್ರಿ? ಮತ್ತೆ ಯಾರಿಗಾರ ತೆಗಿಯಕ ಆಕಾಶದ ಚಿತ್ರ? ಯಾಕಂದ್ರೆ ಇವನು ತೆಗೆದೀವಂದ್ರೆ ಇದಕ್ಕೆ ಇವಕ್ಕೆಲ್ಲಕ್ಕೂ ಆಶಯ ಕೊಟ್ಟದ್ದು ಆ ಗಗನ. ಇವನು ತೆಗೆದು ಬಿಟ್ರೆ ಆ ಗಗನ ತೆಗದಂಗೆ ಅಂತ ತಿಳ್ಕೊಂಡು ಇವನು ತೆಗಿತೇವ. ಹೌದಲ್ರಿ, ಮೋಡಗಳನ್ನು, ನಕ್ಷತ್ರ ಚಂದ್ರಾದಿಗಳನ್ನು, ಸೂರ್ಯಾದಿಗಳನ್ನು ತೆಗೆದು ಅಂದ್ರೆ ಬಯಲಾಯ್ತು, ಗಗನ ಆಯಿತು, ಆಕಾಶ ಆಯಿತು ಅಂತ ಹೇಳ್ತೇನೆ. ಹೌದಲ್ರಿ, ಅದಕ್ಕೆ ಅದಕ್ಕೆ ಆಕಾರ ಅನ್ನೋದಿಲ್ಲ, ಗಗನದಂತೆ ನಿರವಯವ ಇತ್ತು ಅದಕ್ಕೆ. ಅದಕ್ಕೆ ಯಾವುದೇ ಅವಯವಗಳೇ ಇಲ್ಲ. ಅದಕ್ಕೆ ಕೈ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ದುಬ್ಬಿಲ್ಲ. ಹೌದಲ್ರಿ, ಅದು ನಿರವಯವೈತಿ. ಹಂಗೆ ಆತ್ಮಾದನ ಅಂತ ಹೇಳ್ತಾರೆ. ಆತ್ಮನಿಗೆ ಆಕಾರ ಇಲ್ಲ, ಅದು ನಿರಾಕಾರ, ನಿರ್ಗುಣ, ನಿರ್ಲೇಪ. ಜ್ಞಾನ. ಹೌದಲ್ರಿ, ಅದನ್ನು ಯಾವುದರಿಂದನೂ ಹೇಳಕ್ಕೆ ಬರೋದಿಲ್ಲ. ಕಲ್ಪನೆ ಮಾಡಿಕೊಂಡು ಕೂಡ ಅದನ್ನು ಹೇಳಕ್ಕೆ ಬರೋದಿಲ್ಲ. ಹಂಗೈತೆ ಅನ್ನೋಕೆ ಇದೊಂದು ಹೋಲಿಕೆ ಅಷ್ಟೇ ಹೊರತಾಗಿ ಆ ಹೋಲಿಕೆನೂ ಕೂಡ ಅದು ಆ ಹೋಲಿಕೆನೂ ಕೂಡ ಮೀರೈತೆ ಅದು. ಯಾಕಂದರೆ ಈ ಗಗನವನ್ನು ನೀ ಬಯಲಿನ ಅನುಭವನ ನೀ ಮಾಡ್ಕೊಂತಿ ಅಂದ್ರೆ ಆ ಮಾಡ್ಕೊಳ್ಳೋಂಥ ಅರಿವು ಬೇರೆನೇ ಐತಿ. ಅದಕ್ಕೆ ಅವ್ರು ಹೇಳಿದ್ದು ಈ ಸ್ವಗತ ಸಜಾತಿ ವಿಜಾತಿ ಭೇದಗಳೆಂದು ಆತ್ಮನಿಗೆ ಇಲ್ಲ, ಆತ್ಮನಿಗೆ ಅದು ಸಂಬಂಧ ಇಲ್ಲ. ಭೇದಗಳ ಆತ್ಮನಿಗೆ ಸಂಬಂಧ ಇಲ್ಲ. ಯಾಕಪ್ಪ ಅಂತಂದ್ರೆ ಅದು ಗಗನದಂತೆ ನಿರವಯವೈತಿ. ಗಗನದ ಇನ್ನೊಂದು ಗಗನದ ಚಿತ್ರ ತೆಗಿರಿಪ್ಪ, ಇನ್ನೊಂದು ಗಗನ ಹೇಳ್ರಿ, ಇನ್ನೊಂದು ಗಗನದ ಬಗ್ಗೆ ಹೇಳ್ರಿ ಅಂತಂದ್ರೆ ಹೇಳಕ್ಕೆ ಸಾಧ್ಯ ಐತೆ ಇಲ್ಲ? ಅದಕ್ಕೆ ಇವನು ಯಾಕೆ ಹೇಳ್ತೀನಿ ಅಂತಂದ್ರೆ ಅವ್ರು ಹೇಳ್ತಾರ ಇದು ಯಾಕೆ ಹಿಂಗೆ ಯಾಕೆ ತಿಳ್ಕೋಬೇಕಂದ್ರೆ ಈ ವಚೋಕ್ರಮ ಹೇಳ್ತೈತೆ ನನಗೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಹೇಳ್ತೈತೆ. ಈ ವಚೋಕ್ರಮದಿಂದ ಇವನ ಭೇದತ್ರಯಗಳನ್ನ ನಿರಾಕರಣೆ ಒಪ್ಪುದು. ಹೌದಲ್ರಿ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಅದರಿಂದ ನಿರಾಕರಣೆ ಮಾಡಕ್ಕೆ ಸಾಧ್ಯ ಐತಿ. ಬ್ರಹ್ಮ ಅಂದ್ರೆ ಅದು ಏಕ ಒಂದೈತಿ, ಏವ ಐತಿ, ಅದ್ವಿತೀಯ ಐತಿ. ಅದಕ್ಕೆ ಹೋಲಿಕೆ ಕೊಡಕ್ಕೆ ಇನ್ನೊಂದು ಇಲ್ಲ ಇಲ್ಲ. ಅದಕ್ಕೆ ಭೇದಗಳನ್ನು ಮಾಡಕ್ಕೆ ಬರೋದಿಲ್ಲ. ಭೇದಗಳ ಇರುವೆಲ್ಲ ತೋರಿಕೆ ಸಂಬಂಧಪಟ್ಟದ್ದು, ಇರೋಕ್ಕೆ ಸಂಬಂಧ ಇಲ್ಲ, ಆತ್ಮನಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನಾವು ಶರೀರ ನಾವಂತ ನೋಡಾಕತ್ತೇವಂತನ ಆತ್ಮನ ಅನುಭವವನ್ನು ಮಾಡ್ಕೊಳಕಾಗಲ್ಲ. ಯಾಕಂದ್ರೆ ಅಂಥ ಮನಸ್ಥಿತಿಯನ್ನು ಅಂಥ ವಿವೇಕವನ್ನು ನಾವು ಪಡೆದಿಲ್ಲ. ಅದನ್ನು ಪಡೆಯೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದಾಗ ಮನಸ್ಸಿನಲ್ಲಿರುವಂಥ ದೋಷಗಳನ್ನು
ಹಾಂ ಕಳ್ಕೊಂಡು ವಿವೇಕದಿಂದ ನೋಡಿದಾಗ ಅದು ಗೊತ್ತಾಕೈತಿ. ಹೌದಪ್ಪ, ನಾನು ಆತ್ಮ ಇದ್ದೇನೆ, ಈ ಶರೀರ ನಾನಲ್ಲ ಅನ್ನೋದು ಬಾಳಿತೈತಿ. ನಾವು ಅದನ್ನು ಭಾಳ ದೋಷಗಳನ್ನ ಇಟ್ಕೊಂಡೆವು, ಇದು ಅನುಭವಕ್ಕೆ ಬರೋಲ್ಲ. ಹೌದಲ್ಲ, ನಾವು ಅದಕ್ಕೆ ಅವ್ರು ಹೇಳಿದ್ದು ಈ ಒಂದು ವೇದೋಕ್ತಿಯನ್ನು ತಗೊಂಡು ಗಗನದಂತೆ ಅದು ನಿರವಯವಾಯಿತಪ್ಪ, ಆತ್ಮ ಅನ್ನೋದಕ್ಕೆ ಯಾವುದೇ ಆಕಾರ ಇಲ್ಲ ಅಂತ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ವೇದ ವೇದೋಕ್ತಿಯಿಂದ ಅದನ್ನು ತಿಳ್ಕೊರಿ ಅಂತ ಹೇಳಿದ್ರಿ. ಯಾಕಂದ್ರೆ ವಸ್ತು ಅಂದರೆ ತ್ರಿಕಾಲಬಾಧಿತ ವಸ್ತು ಇದು, ಅದಕ್ಕೆ ಯಾವುದೇ ಆಕಾರ ಇಲ್ಲ, ಅದಕ್ಕೆ ಯಾವುದೇ ಭೇದಗಳಿಲ್ಲ. ಸ್ವಗತ ಸಜಾತಿ ವಿಜಾತಿ ಭೇದಗಳು ಅಂತಕ್ಕಂಥವು ಅದಕ್ಕಿಲ್ಲ. ಯಾಕಂದ್ರೆ ಅದು ಏಕ ಐತಿ, ಒಂದೈತಿ, ಒಂದೈತಿ, ಅದ್ವಿತೀಯ, ಎರಡು ಇಲ್ಲದು ಅನ್ನುವಂಥ ಈ ವಚಕ್ರಮದಿಂದ ನೀವು ತಿಳ್ಕೊರಿ, ಆ ಬ್ರಹ್ಮವಸ್ತುವಿನ ಅನುಭವವನ್ನು ಮಾಡಿಕೊರಿ ಅಂತ ಹೇಳ್ತಾರೆ. ತರುವಿಗೆ ಶಾಖಾದಿ ಸ್ವಗತ ಭೇದವು, ಅನ್ಯ ತರುವೆ ಸಜಾತಿಯ ಭೇದವು, ಗಿರಿ ಮುಖ್ಯವಹುದು ಜಾತಿಯ ಭೇದವು, ಈ ಪರಿ ಭೇದವು ಇಲ್ಲವೋ ಆ ಪರದಳು ಎಂದೂ ಇಲ್ಲ. ಹೌದಲ್ಲ, ಪರವಸ್ತುವಿನಲ್ಲಿ ಶ್ರೇಷ್ಠ ವಸ್ತುವಿನಲ್ಲಿ ಈ ಮೂರು ತ್ರಿವಿಧ ಭೇದಗಳು ಇಲ್ಲೇ ಇಲ್ಲ, ಭೇದತ್ರಯಗಳು ಅದಕ್ಕಿಲ್ಲ ಇಲ್ಲ. ಪರ ಅಂದರೆ ಶ್ರೇಷ್ಠ ವಸ್ತು, ಆ ಶ್ರೇಷ್ಠ ವಸ್ತುವಿನಲ್ಲಿ ಭೇದತ್ರಯಗಳಿಲ್ಲ ಇಲ್ಲ. ಯಾವಾಗ ಭೇದತ್ರಯ ಬರ್ತಾವ ಅಂತಂದ್ರೆ ಆಕಾರ ಎಲ್ಲಿ ಬರ್ತೈತೋ ಅಲ್ಲಿ ಭೇದತ್ರಯ ಬರ್ತಾವ. ಏಕಮೇವ ಅದ್ವಿತೀಯಂ ಬ್ರಹ್ಮವೆಂಬ ಮಚೋಕ್ರಮದಳು ವಿಶೇಷಣ ಪದದಿಂದ ನಿರಾಕರಿಪುದು. ಈ ವಚೋಕ್ರಮದೊಳಗಿರತಕ್ಕಂಥ ವಿಶೇಷವಾದಂಥ ಪದದಿಂದ ಅವನ್ನ ನಿರಾಕರಣೆ ಮಾಡಬಹುದು ಅಂತ ಹೇಳ್ತಾರೆ. ಮಾಡೋಕ್ಕೆ ಸಾಧ್ಯ ಇದೆ, ಏಕಂದ್ರೂ ಒಂದ, ಏ ಅಂದ್ರೂ ಒಂದ, ಅದ್ವಿತೀಯ ಅಂದ್ರೂ ಒಂದ ಅಲ್ರಿ. ಏಕಂದ್ರೆ ಒಂದ್ರೊಳಗೆ ಭೇದ, ಏವಂ ಅಂದರೆ ಸಜಾತಿ ಭೇದ, ಅವು ಅದ್ವಿತೀಯಂ ಅಂದರೆ ವಿಜಾತಿ ಭೇದ. ಹೌದಲ್ಲ, ಎರಡಿಲ್ಲ ಇಲ್ಲ, ಅವು ಒಂದ ಐತಿ. ಹೌದಲ್ಲ, ತೋರಿಕೆ ಎಷ್ಟೇ ನಮೂನಿ ಇದ್ದರೂ ಕೂಡ ಅದಕ್ಕೆ ಆಧಾರವಾಗಿರುವಂಥದ್ದು ಬಯಲು ಒಂದ ಐತಿ. ಹೌದಲ್ಲ, ತೋರಿಕೆ ಇಷ್ಟೆಲ್ಲ ಗಗನದೊಳಗೆ ಮೋಡ, ಹೌದಲ್ರಿ, ಚಂದ್ರ ನಕ್ಷತ್ರಾದಿಗಳು, ಸೂರ್ಯ ಅದಾನಂದರೂ ಕೂಡ ಅದು ಗಗನ ಒಂದ ಐತಿ. ಹೌದಲ್ಲ, ಹಂಗೆ ಈ ತೋರಿದಂಥ ತೋರಿಕೆ ಒಳಗೆ ಅನೇಕ ಜೀವಿಗಳು, ಅನೇಕ ಗಿಡ ಮರಗಳು, ಅನೇಕ ಅದಾವಂದರು, ಗಿರಿ ಬೆಟ್ಟಗಳು ಅದಾವಂದರು ಕೂಡ ಆಧಾರವಾಗಿರುವಂಥದ್ದು ಯಾವುದು ಅಂದ್ರೆ ಸದ್ವಸ್ತು ಅಂತ. ಸದ್ವಸ್ತು ಅಲ್ಲಿ ಭೇದ ಮಾಡೋಕ್ಕೆ ಬರುದಿಲ್ಲ, ಅದ ಬ್ರಹ್ಮವಸ್ತು. ಅದಕ್ಕೆ ಏವಂ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತ ಹೇಳಿದ್ರು. ಈ ವಚೋಕ್ರಮದೊಳಗಿರ್ತಕ್ಕಂಥ ವಿಶೇಷಣ ಪದದಿಂದ ಏನು ನಿರಾಕರಣೆ ಮಾಡಬಹುದು, ವಿಶೇಷಣ ಪದದಿಂದ ನಿರಾಕರಣೆ ಮಾಡಬಹುದು. ಹೌದಲ್ಲ, ವಿಶೇಷಣ ಪದ ಯಾವುದು ಅಂದ್ರೆ ಏಕ ಏವ ಅದ್ವಿತೀಯ, ಇವು ಮೂರು ಏನು ಮೂರು ವಿಶೇಷಣ ಪದಗಳು ಏನು ಸೂಚಿಸ್ತಾವಪ್ಪ ಅಂತಂದ್ರೆ ಒಂದ ಅಂತ ತಿಳಿಸ್ತಾವ್ರಿ. ಮೂರದ್ರ ಅರ್ಥ ಒಂದೈತಿಲ್ಲ. ಹೌದಲ್ಲ, ಏಕಂದ್ರು ಒಂದ, ಏವಂದ್ರು ಒಂದ, ಅದ್ವಿತೀಯ ಅಂದ್ರೂ ಒಂದ, ಎರಡಿಲ್ಲ ಅಂದ. ಹೌದು, ಆ ಎರಡು ಅನ್ನೋದು ಎಲ್ಲೈತಿ ಅದು ಬ್ರಹ್ಮ ವಸ್ತು ಅಲ್ಲ.
ಎರಡನ್ನು ತೆಗೆದುಹಾಕಿ ಒಂದನ್ನೋದು ಉಳಿದಾಗ ಅದ ಬ್ರಹ್ಮವಸ್ತು. ಅದಕ್ಕೆ ಹೇಳ್ತಾರವರು ಈ ವಚನದೊಳಗಿರ್ತಕ್ಕಂಥ ವಿಶೇಷಣ ಪದದಿಂದ ಈ ತೋರಿಕೆಯನ್ನು ನಿರಾಕರಣೆ ಮಾಡಬಹುದು. ಏಕಂ ಏವಂ ಅದ್ವಿತೀಯಂ ಬ್ರಹ್ಮವೆಂಬ ವಚೋಕ್ರಮದಳು ವಿಶೇಷಣ ಪದದಿಂದ ನಿರಾಕರಿಸುವುದು ಭೇದತ್ರಯವನ್ನು. ಅದಾಗಿ ಚಿತ್ತ ಏಕವು ಈ ಜಗದುದಯಕ್ಕೆ ಮೊದಲು. ಆದ್ದರಿಂದ ಈ ವಿಶೇಷಣ ಪದದಿಂದ ಇದನ್ನು ನಿರಾಕರಣೆ ಮಾಡಿದ ಮೇಲೆ ಅದು ಚಿತ್ ಒಂದೈತಿ ಬ್ರಹ್ಮ, ಆ ಬ್ರಹ್ಮ ವಸ್ತು ಒಂದೈತಿ, ಜಗದ ಉದಯಕ್ಕಿಂತ ಪೂರ್ವದಲ್ಲಿಯೂ ಒಂದೈತಿ. ಈ ಜಗದ ಉದಯ ಆದಾಗೂ ಒಂದೈತಿ, ಅದು ಜಗತ್ತು ಉದಯ ಆಗೋಕ್ಕಿಂತ ಪೂರ್ವದಲ್ಲಿಯೂ ಒಂದೈತಿ. ಜಗತ್ತು ಉದಯ ಆಗೈತೆ ಅಂದ್ರೆ ಆ ಬ್ರಹ್ಮವಸ್ತುವಿನ ಆಧಾರದ ಮೇಲಿದ್ದ ಉದಯ ಆಗೈತಿ. ಇದು ಉದಯ ಆಗೋಕ್ಕಿಂತ ಪೂರ್ವದಲ್ಲೂ ಆ ಬ್ರಹ್ಮವಸ್ತು ಐತಿ, ಇದು ಉದಯ ಆದಮೇಲೂ ಬ್ರಹ್ಮವಸ್ತುನ ಐತಿ. ಹೌದು, ಈ ಜಗತ್ತು ಉದಯ ಆದಮೇಲೆ ಆ ಬ್ರಹ್ಮವಸ್ತು ಛಿದ್ರ ಆಗಿಲ್ಲ. ಹೌದಲ್ಲ, ಅದಕ್ಕೆ ಜಗದ ಉದಯಕ್ಕಿಂತ ಪೂರ್ವದಲ್ಲೂ ಅದಕ್ಕೆ ಜಗತ್ತು ಉದಯ ಆದಮೇಲೂ ಅದ ಐತಿ. ಜಗತ್ತು ಯಾವಾಗ ಉದಯ ಆಗೈತಿ? ಕಲ್ಪನೆಯಿಂದ ಉದಯ ಆಗೈತಿ ಹೊರತಾಗಿ ಆ ಬ್ರಹ್ಮ ವಸ್ತುವಿನಲ್ಲಿ ಕಲ್ಪನೆ ಇಲ್ಲ. ಹೌದಲ್ಲ, ಕಲ್ಪನೆಗಳು ಮನಸ್ಸಿನೊಳಗಷ್ಟು ಅದಾವ, ಬುದ್ಧಿಗೆ ಸಂಬಂಧಿಸ. ಮನಸ್ಸು ಕಲ್ಪನೆ ಮಾಡಿಕೊಂಡೈತಿ, ಅದನ್ನು ವಿಚಾರ ಮಾಡಿ ನೋಡಿದ್ರೆ ಆ ಕಲ್ಪನೆಗಳು ಮಿಥ್ಯ ಅದಾವು. ವಿಚಾರ ಮಾಡಲಿಕ್ಕೆ ಅನೇಕ ಆಕಾರಗಳಿಂದ ತೋರಿದಂಥ ತೋರಿಕೆ ಸತ್ತೈತಿ ಅಂತ ನಾವು ಹಿಡ್ಕೊಂಡು ಹೊಂಟೇವು. ವಿಚಾರ ಮಾಡಿ ನೋಡಿದ್ವಿ ಅಂದರೆ ಕಲ್ಪನೆಗಳೆಲ್ಲ ಮಿಥ್ಯಕ್ಕವು. ಅದಕ್ಕೆ ಅವ್ರು ಹೇಳ್ತಾರ, ಈ ವಿಶೇಷಣ ಪದದಿಂದ ಅದನ್ನು ನೋಡಿದಾಗ ಈ ತೋರಿಕೆಗೆ ಉದಯಕ್ಕಿಂತ ಪೂರ್ವದಲ್ಲಿಯೂ ಅದು ಸದ್ವಸ್ತು ಐತಿ, ಬ್ರಹ್ಮವಸ್ತು ಐತಿ. ಇದು ಜಗತ್ತು ಉದಯ ಆದಮೇಲೂ ಆ ಬ್ರಹ್ಮವಸ್ತು ಅದು ಛಿದ್ರಿಸಲ್ಪಡಲಿಲ್ಲ. ಹೌದು, ಚಿತ್ತೇಕವು ಈ ಜಗದ ಉದಯಕ್ಕೆ ಮೊದಲು. ಚಿತ್ ಏಕ ಒಂದೈತದು ಈ ಜಗತ್ತಿನ ಉದಯಕ್ಕಿಂತ ಪೂರ್ವದಲ್ಲಿ. ಅದು ಚಿತ್ ಉದಯ ಈ ಜಗತ್ತು ಉದಯಕ್ಕಿಂತ ಪೂರ್ವದಲ್ಲಿ ಒಂದೈತಿ, ಜಗತ್ತು ಉದಯ ಆದಮೇಲೂ ಒಂದೈತಿ. ಆಕಾಶದೊಳಗೆ ಮೋಡಗಳು ತೋರಿದಾಗೂ ಆಕಾಶಕ್ಕೆ ಯಾವುದು ಬಾಧೆ ಆಗಿಲ್ಲ, ಅವು ತೋರಲ್ದಾಗೂ ಏನೂ ಬಾಧೆ. ಹೌದಲ್ಲ, ಮೋಡಗಳು ಇಲ್ಲದಾಗ ಆಕಾಶ ನಿರ್ಮಲ ಐತಿ ಅನಿಸಿದ್ರು ಕೂಡ, ಮೋಡ ಇದ್ದಾಗೂ ಕೂಡ ಅದು ನಿರ್ಮಲನ ಐತಿ. ಹೌದಲ್ಲ, ಅದಕ್ಕೇನು ಹತ್ತೇ ಇಲ್ಲ ಬೇಕು. ಆಕಾಶಕ್ಕೆ ಯಾವುದೇ ಮಲಿನತ್ವ ಬಂದಿಲ್ಲ. ಹೌದಲ್ಲ, ಅದು ಬಯಲು ನಿರ್ಮಲನ ಐತಿ. ಹಂಗೆ ಈ ಜಗತ್ತು ಉದಯಕ್ಕಿಂತ ಪೂರ್ವದಲ್ಲೂ ಕೂಡ ಬ್ರಹ್ಮವಸ್ತುನ ಐತಿ, ಈ ಜಗತ್ತು ಉದಯ ಆದಾಗೂ ಕೂಡ ಬ್ರಹ್ಮವಸ್ತುನ ಇರ್ತತಿ, ಈ ಜಗತ್ತು ನಾಶ ಆದಮೇಲೂ ಕೂಡ ಬ್ರಹ್ಮವಸ್ತುನ ಐತಿ. ಮೊದಲು ಯಾವುದೈತಿ ಕೊನೆ ತನೂ ಅದೇ ಇರ್ತತಿ. ಅದಕ್ಕೆ ಈ ವಚನದಿಂದ ತಿಳ್ಕೊರಿ, ಅದನ್ನು ಸೊಗತಾದಿ ಭೇದಗಳು ಆತ್ಮನಿಗೆ ಇಲ್ಲ. ಹೌದಲ್ಲ, ಎಲ್ಲ ಕಲ್ಪನೆಯಿಂದನೇ ಇದು ಉದಯ ಆಗಿದ್ದು. ಜಗತ್ತು ಉದಯಕ್ಕೆ ಕಾರಣ ನಿನ್ನ ತಪ್ಪು ತಿಳುವಳಿಕೆ, ಕಲ್ಪನೆಗಳು. ಹೌದಲ್ಲ, ಪರವಸ್ತುವಿನಲ್ಲಿ ಯಾವುದೇ ಕ್ರಿಯೆಗಳಿಲ್ಲಂದ್ರೂ ಇದೆಲ್ಲ ಕಲ್ಪನೆ ಮಾಡ್ಕೊಳ್ತೀವಿ, ಅದು ತಯಾರು ಮಾಡಿಲ್ಲ. ನೀನ್ನ ತಪ್ಪು ತಿಳುವಳಿಕೆಗಳು ಕಲ್ಪನೆಗೆ ಆದ ಕಾರಣ ಆಗಿದ್ದು. ಹೌದಲ್ಲ, ಯಾವಾಗ ಆ ತಪ್ಪು ತಿಳುವಳಿಕೆಯನ್ನು ತೆಗೆದಾಕಿ ನಿಜದ ತಿಳುವಳಿಕೆಯನ್ನು ಮಾಡ್ಕೊಂತೀವಿ, ಅವಾಗ ಎಲ್ಲ ಕಲ್ಪನೆಗಳು ನಾಶ ಆಗ್ತವೆ. ಹೌದಲ್ಲ, ಮಾತ್ರೆಗಳು. ಹೌದಲ್ಲ,
ಎಲ್ಲವೂ ನಿನ್ನ ಕಲ್ಪನೆಗಳೇ. ಯಾರ್ಯಾರ ಕಲ್ಪನೆಗಳು ಯಾರ್ಯಾರ ಭಾವಗಳು ಹಂಗೆ ಹಂಗೆ ಇರ್ತಾವೆ ಹಂಗೆ ಹಂಗೆ ತೋರ್ತೈತೆ ಅವರು. ಹೌದಲ್ಲ, ಆಕಾಶದೊಳಗೆ ಮೋಡ ಚಂದ್ರ ಇವು ನಕ್ಷತ್ರಾದಿಗಳಿದ್ದು ಅಂದರೆ ಯಾರ್ಯಾರ ಭಾವ ಎತ್ತಾಗಿರ್ತೈತಿ ಹೆಂಗೆ ಹೆಂಗೆ ಇರ್ತೈತಿ ಅವ್ರವ್ರು ಅದನ್ನು ನೋಡ್ತಿರ್ತಾರೆ. ಒಬ್ಬೊಬ್ಬ ಸೂರ್ಯ ನೋಡಿದ್ರೆ ಒಬ್ಬ ಮೋಡ ನೋಡ್ತಿರ್ತಾನೆ. ಹೌದಲ್ಲ, ಒಬ್ಬ ಚಿಕ್ಕಿಗಳನ್ನು ನೋಡಿದ್ರೆ ಒಬ್ಬ ಚಂದಪ್ಪನ್ನು ನೋಡ್ತಿರ್ತಾರೆ. ಅದು ಇರುವಂಗೈತಿ. ನಾವು ಮಾಡ್ಕೊಂಡೇವು, ಭಾವಿಸ್ದಂಗೆ ನಾವು ಭಾವಿಸ್ಕೊಂತೇವೆ ಹಂಗೆ. ಅದು ನಿನ್ನ ಭಾವನೆಗೆ ನಿಲಕ್ಕಿಲ್ಲಾರದ್ದು. ಹೌದಲ್ಲ, ಅದು ಭಾವನೆ ತೆಗೆದುಹಾಕಿ ಅನುಭವವನ್ನು ಯಾವಾಗ ಮಾಡ್ಕೊತೀವಿ ನೋಡು ಆವಾಗ ಅದು ಸತ್ಯ ಅನ್ನಿಸ್ತದೆ. ನಾವು ಅನುಭವಕ್ಕೆ ಒತ್ತು ಕೊಡಲ್ಲ, ಭಾವನೆಗಳಿಗೆ ಒತ್ತು ಕೊಡಾಕತ್ತೇವೆ. ಅದಕ್ಕೆ ನಮ್ಮ ಭಾವ ಹೆಂಗೆ ಹೆಂಗೆ ಇರ್ತೈತಿ ಹಂಗೆ ಹಂಗೆ ತೋರ್ತೈತಿ. ಇದು ಕತ್ತು ಜಗತ್ತು, ನಿಮ್ಮ ಭಾವಗಳು ಹೆಂಗೆ ಹೆಂಗೆ ಇರ್ತಾವೆ ಹಂಗೆ ಹಂಗೆ ತೋರ್ತೈತಿ. ಹೌದಲ್ಲ, ಆ ಭಾವಕ್ಕನುಸಾರವಾಗಿ ಭಿನ್ನ ಭಿನ್ನ ಅನುಭವಗಳು. ಹೌದಲ್ಲ, ಆ ಭಾವಕ್ಕನುಸಾರವಾಗಿ ಭಿನ್ನ ಭಿನ್ನ ಅನುಭವಗಳು. ಹೌದಲ್ಲ, ಕವಿಗೆ ಒಂಥರ ಅನಿಸಿದ್ರೆ ಕಾದಂಬರಿಕಾರರಿಗೆ ಒಂದು ಅನಿಸ್ತೈತಿ. ವಿಜ್ಞಾನಿಗಳಿಗೆ ಒಂಥರ, ಹೌದಲ್ಲ, ವಿಜ್ಞಾನಿಗಳಿಗೆ ಒಂಥರ ಬೇರೆ ಕಾಣಿಸ್ತೈತಿ. ಹೌದಲ್ಲ, ಅವರವ್ರ ಭಾವಕ್ಕನುಸಾರವಾಗಿ ಅವರವ್ರ ಇದಕ್ಕನುಸಾರವಾಗಿ ಇದು ತೋರ್ತೈತಿ. ಅದು ತೋರೋದು ಭಾವನೆಗಳಿಗೆ ಅಳದಾಗ, ಭಾವನೆಗಳನ್ನು ಕಳ್ಕೊಂಡಾಗ ಇರೋದು ಅನುಭವ ಕೊಡ್ತೈತಿ. ಹೌದು, ನಾವು ಭಾವನೆಗೆ ಭಾವನಾ ಲೋಕದೊಳಗೆ ಅದೇ ಒಂದು ತಿಳ್ಕೊಂಡು ನಮಗೆ ನಿಜದ ವಸ್ತುವಿನ ಅನುಭವ ಆಗೋದು. ಭಾವನೆಗಳನ್ನು ತೆಗೆದುಹಾಕಿ ನೋಡಿದ್ವಿ ಅಂದರೆ ನಿಜದ ಅನುಭವವನ್ನು ಮಾಡ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಈ ಭೇದತ್ರಯಗಳಿಂದನ ನಮಗೆ ದುಃಖ ಆಗಿದ್ದು, ಈ ಭೇದತ್ರಯಗಳನ್ನು ಕಳ್ಕೊಂಡಿವಿ ಅಂದರೆ ಸುಖದಿಂದ ಇರೋಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಅವು ಭೇದತ್ರಯಗಳನ್ನು ಆತ್ಮನಿಗೆ ಇಲ್ಲಪ್ಪ ಅಂತ ತಿಳಿಸ್ಕೊಡೋಕೆ ಈ ವಚನವನ್ನು ಹೇಳಿದ್ದವರು. ಏಕಂ ಏದ್ದೇವಂ ಅದ್ವಿತೀಯಂ ಬ್ರಹ್ಮ ಅಂತಕ್ಕಂಥ ವಚನವನ್ನು ಯಾಕೆ ಹೇಳಿದ್ರಪ್ಪ ಅಂತಂದರೆ ಬ್ರಹ್ಮ ವಸ್ತುವಿನಲ್ಲಿ ತ್ರಿವಿಧ ಭೇದಗಳಿಲ್ಲ, ಭೇದತ್ರಯಗಳಿಲ್ಲ. ಸ್ವಗತ ಸಜಾತಿ ವಿಜಾತಿ ಭೇದಗಳು ನಿಮ್ಮ ಕಲ್ಪನೆಗನುಸಾರವಾಗಿ ಆಕಾರಕ್ಕನುಸಾರವಾಗಿ ಅದಾವ ಹೊರತಾಗಿ ನಿರಾಕಾರ ನಿರ್ಗುಣ ನಿರ್ಲೇಪವಾದಂಥ ನಿರ್ವಿಕಲ್ಪವಾದಂಥ ಆ ಬ್ರಹ್ಮ ಚೈತನ್ಯ ವಸ್ತುಗಿಲ್ಲ. ಹೌದಲ್ಲ, ಬ್ರಹ್ಮನಿಗಿಲ್ಲಿದೆ ಆ ಬ್ರಹ್ಮ ವಸ್ತು. ಈ ತೋರಿಕೆ ಉದಯ ಆಗೋಕಿನ ಪೂರ್ವದಲ್ಲಿಯೂ ಐತಿ, ತೋರಿಕೆ ಇದ್ದಾಗೂ ಐತಿ, ತೋರಿಕೆ ಅಳದ ಮೇಲೂ ಕೂಡ ಇರ್ತೈತಿ. ಅದು ತ್ರಿಕಾಲ ಬಾಧಿತ ವಸ್ತು. ಅದ ನೀನದಿ, ಯಾಕಂದ್ರೆ ನೀನು ಹಿಂದೂ ಇದ್ದಿ, ಮುಂದೂ ಅದಿ, ಈಗೂ ಇರ್ತಿ. ಹೌದಲ್ಲ, ಎಚ್ಚರದೊಳಗೂ ಅದಿ, ಕನಸಿನೊಳಗೂ ಅದಿ, ನಿದ್ರೆ ಒಳಗೂ ಅದಿ. ಮೂರು ಅವಸ್ಥೆಯನ್ನು ಅನುಭವಿಸೋ ನೀನು. ಹೌದಲ್ಲ, ಜಗತ್ತು ಉದಯ ಆಗೋಕ್ಕಿಂತ ಪೂರ್ವದಲ್ಲಿಯೂ ಆ ಬ್ರಹ್ಮವಸ್ತು ಐತಿ, ಮಧ್ಯಂತರದಲ್ಲೂ ಐತಿ, ಕೊನೆಗೂ ಅದೈತಿ. ಅದಕ್ಕೆ ಪರವಸ್ತುವಿನಲ್ಲಿ ಭೇದಗಳಿಲ್ಲ. ಪರವಸ್ತುವಿನಲ್ಲಿ ತೋರುವಂಥ ತೋರಿಕೆ ಇದು ಮಿಥ್ಯ ಐತಿ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಎಂಬ ವಚೋಕ್ರಮದ ವಿಶೇಷಣ ಪದದಿಂದ ನಿರಾಕರಿಸಿದೆ ಭೇದತ್ರಯವನ್ನು. ಅದಾಗಿ ಚಿತ್ ಏಕವು ಈ ಜಗದುದಯಕ್ಕೆ ಮೊದಲು. ಸ್ವಗತಾದಿ ಭೇದವು ಆತ್ಮವಿಲ್ಲ ಎಂತನೇ ಗಗನದಂತೆ ನೇರವಯ. ಗಗನ ಹೆಂಗೆ ನೇರವಯ ಐತಿ ಹಂಗೆ ಆತ್ಮ ಅನ್ನೋದು ನೇರವಯವೈತಿ. ಉಳುಮೆಗೆ ಪೆರತಾಗಿ ಪರಮಾರ್ಥವೆನಿಸಿಕೊಂಡ ಉಳುಮೆಯು ಒಂದಿಲ್ಲವೂ ಎಲ್ಲಿಯೂ ನೋಡಲು. ಉಳುಮೆಗೆ ಎಲ್ಲ ಕಳೆದುಳಿದಂಥ ಉಳುಮೆ
ಅದ್ರ ಹೊರತಾಗಿ ಮತ್ತೊಂದು ಉಳುಮೆ ಅನ್ನೋದೇ ಇಲ್ಲ. ಉಳುಮೆಗೆ ಬೆರತಾಗಿ ಪರಮಾರ್ಥವೆನಿಸಿಕೊಂಡ ಶ್ರೇಷ್ಠವಾದಂಥ ಬದಲಾವಣೆ ಅರ್ಥ ಅಂದ್ರೆ ಬದಲಾವಣೆ ಆಗಲ್ಲ. ಹೌದಲ್ರಿ, ಪರಮಾರ್ಥವೆನಿಸಿಕೊಂಡಂತ ಉಳ್ಮೆ ಮತ್ತೊಂದು ಎಲ್ಲೂ ಇಲ್ಲ, ಎಲ್ಲಿಯೂ ಇಲ್ಲ, ಇನ್ನೊಂದು ವಸ್ತುನ ಇಲ್ಲ. ವಸ್ತು ಅಂದ್ರೆ ಒಂದೈತಿ, ಹೌದಲ್ರಿ, ಅದು ಪರಮ ಐತಿ, ಶ್ರೇಷ್ಠ ಐತಿ, ಅದು ಬದಲಾವಣೆ ಆಗಲಾರದು. ಹೌದಲ್ರಿ, ನೀವು ಬದಲಾವಣೆ ಆಗಿಲ್ಲ, ಅರು ಅನ್ನೋದು ಬದಲಾವಣೆ ಆಗಿಲ್ಲ, ತೋರಿಕೆ ಬದಲಾವಣೆ ಆಗೈತಿ, ಇರುವಿಕೆ ಬದಲಾವಣೆ ಆಗಿಲ್ಲ. ಹೌದಲ್ರಿ, ಗಗನ ಬದಲಾವಣೆ ಆಗಿಲ್ಲ, ಗಗನ ಇದ್ದಂಗ ಐತಿ. ಗಗನದೊಳಗೆ ತೋರಿದಂಥ ತೋರಿಕೆಗಳು ಏನದವಲ್ಲ ಬದಲಾವಣೆ. ಹೌದಲ್ರಿ, ಗಗನದ ಆಧಾರದ ಮೇಲಿದ್ದ ತೋರಿದಂಥ ತೋರಿಕೆಗಳ ಬದಲಾವಣೆ ಆಗ್ಯಾವ. ಅಗ್ನಿ, ವಾಯು, ನೀರು, ಹೌದಲ್ರಿ, ಭೂಮಿ, ಇದರೊಳಗೆ ಬದಲಾವಣೆ ಆಗೈತಿ ಹೊರತಾಗಿ ಗಗನದೊಳಗೆ ಬದಲಾವಣೆ ಆಗಿಲ್ಲ. ಆಗೈತೇನ್ರಿ, ಗಗನ ಒಂದು ಇಂಚರ ಹೆಚ್ಚಿಗೆ ಮಾಡಿರೋ, ಒಂದು ಇಂಚರ ಕಡಿಮೆ ಮಾಡಿರೋ ಅದನ್ನು? ಹೌದಲ್ರಿ, ಗಗನದೊಳಗೆ ಬದಲಾವಣೆ ಆಗಿಲ್ಲ, ಬಯಲಿನೊಳಗೆ ಬದಲಾವಣೆ ಆಗಿಲ್ಲ. ಆ ಬಯಲಿನ ಆಧಾರದ ಮೇಲಿದ್ದ ತೋರಿದಂಥ ಈ ಭೂಮಿ, ನೀರು, ವಾಯು, ಅಗ್ನಿಯಲ್ಲಿ ಬದಲಾವಣೆ ಆಗೈತಿ ಹೊರತಾಗಿ ಆಕಾಶಕ್ಕೆ ಏನೂ ಆಗಿಲ್ಲ, ಬಯಲಿಗೆ ಏನೂ ಆಗಿಲ್ಲ. ಹೌದಲ್ರಿ, ಬಯಲನ್ನು ಆಗಲು ಮಾಡ್ಯವನು ಯಾರಾದರೂ? ಇಷ್ಟೆಲ್ಲ ವಿಜ್ಞಾನ ಮುಂದುವರೆದೈತಿ, ಬಯಲನ್ನು ಆಗಲು ಮಾಡ್ಯಾವ ಹೆಂಗು? ನೀರನ್ನು ತಡೆ ಹಿಡಿತೀರಿ, ಅಗ್ನಿಯನ್ನು ಒಂದು ಕೇಂದ್ರದೊಳಗೆ ಸ್ಥಾಪಿಸ್ತೀರಿ, ಹೌದಲ್ರಿ, ಬಯಲನ್ನು ಏನಾರ ಹಿಡಿದಿಟ್ಟಿರಿ? ಅಳ್ಯಾಕೂ ಹೌದು, ಹೌದಲ್ ಭೂಮಿ ಅಳಿತೀರಿ ನೀವು, ಬಯಲನ್ನು ಅಳಿಯೋದಿಲ್ಲ. ಹೌದಲ್ ಬಯಲನ್ನು ಅಳಿಯೋದಿಲ್ಲ. ಭೂಮಿ ಇಷ್ಟ ಐತೆ ಅಂತ ಉದ್ದಾಗಲ್ಲ ಹೇಳ್ತೀರಿ? ಹಾ, ಬಯಲು ಇಷ್ಟ ಉದ್ದಾಗಲ್ಲ ಐತೆ ಅಂತ ಹೇಳಿ ನಾನು. ಭೂಮಿಯ ವ್ಯಾಸ ಆದರೂ ಆ ಬಯಲಿಗೆ ಮೀರಿ ನನ್ನ ಸತ್ಯ. ಹೌದು, ಆ ಬಯಲನ್ನ ಮೀರಿ ನೀವು ಅದು ಅರುವ ಅನ್ನೋದೈತಿ ಅಂತ. ಯಾಕಂದ್ರೆ ಹೆಂಗೆ ಈ ಬಯಲಿನ ಆಶ್ರಯದೊಳಗೆ ಇವು ನಾಲ್ಕು ಭೂತಗಳಾದವು, ಐದನೇ ಭೂತಕ್ಕೆ ಆಕಾಶಕ್ಕೆ ಆಧಾರವಾಗಿರುವಂಥದ್ದು ಅರು ಅನ್ನೋದು ಆ ಪರಮಾತ್ಮ. ಶ್ರೇಷ್ಠವಾದಂಥ ಆತ್ಮ ಅದು, ಬದಲಾವಣೆ ಆಗಲಾರದು. ಪರಮ ಶ್ರೇಷ್ಠ ಬದಲಾವಣೆ ಆಗದೇ ಇರತಕ್ಕಂಥದ್ದು ಯಾವುದೈತಿ ಅದನ್ನು ನಿನ್ನ ನಿಜ. ಹೌದು, ಅದರಲ್ಲಿ ಬದಲಾವಣೆ ಇಲ್ಲ. ಹಂಗೆ ಬಯಲಿನಲ್ಲಿ ಬದಲಾವಣೆ ಇಲ್ವೋ ಹಂಗೆ ಅದರೊಳ ಬದಲಾವಣೆ ಇಲ್ಲ, ಅರಿವಿನಲ್ಲಿ ಬದಲಾವಣೆ ಇಲ್ಲ. ಅರು ಅದಕ್ಕೆ ಹೇಳಿದ್ದು, ಅರು ಬದಲಾವಣೆ ಆಗಿಲ್ಲ, ಮನಬುದ್ಧಾದಿಗಳ ಬದಲಾವಣೆ ಆಗೈತಿ, ದೇಹ ಬದಲಾವಣೆ ಆಗೈತಿ, ಆದ್ರೆ ಅರು ಅನ್ನೋದು ಬದಲಾವಣೆ ಆಗಿಲ್ಲ. ಅರು ಇದ್ದಕ್ಕಿಂದಾಗ ಐತಿ, ಹಿಂದಿದ್ದು ಯಾವಾಗ ಈ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದಾಗ ಯಾವ ಅರಿವು ಇತ್ತು ಅದೇ ಕೊನೆವರೆಗೂ ಐತಿ. ಹೌದಲ್ರಿ, ಮನಬುದ್ಧಾದಿಗಳಿಗೆ ವಿಕಾರ ಐತಿ ಹೊರತಾಗಿ ಅರಿವಿಗೆ ವಿಕಾರಗಳಿಲ್ಲ. ಹೌದಲ್ರಿ, ಮನಬುದ್ಧಾದಿಗಳಲ್ಲಿ ವಿಕಾರ ಐತಿ, ಮನಸ್ಸಿನ ಕಲ್ಪನಾ ಶಕ್ತಿ ಬದಲಾವಣೆ ಆಯಿತು, ಬುದ್ಧಿಯ ಸಾಮರ್ಥ್ಯ ಹೆಚ್ಚು ಕಡಿಮೆ ಆಯಿತು. ಹೌದಲ್ ಚಿತ್ತದ ಇದು ಸಾಮರ್ಥ್ಯ ಬದಲಾವಣೆ ಆಯಿತು, ಅಹಂಕಾರ ಬದಲಾವಣೆ ಆಯಿತು. ಹೌದಲ್ ಆದರೆ ಅರು ಅನ್ನೋದು ಬದಲಾವಣೆ ಆಗಲಿಲ್ಲ. ಅರು ಅನ್ನೋದು ಇದ್ದಕ್ಕಿದ್ದಂಗೆ ಐತೆ. ಹಂಗೆ ಸದ್ವಸ್ತು ಅನ್ನೋದು ಅದ ಅರಿವು, ಆ ಬದಲಾವಣೆ ಆಗದೇ ಇರತಕ್ಕಂಥದ್ದು ಯಾವುದೈತೆ ಅದ ಸದ್ವಸ್ತು. ಅರುವ ಸದ್ವಸ್ತು
ಅದ ಆತ್ಮ ಅಂತ ಕರೆದ್ರು, ಅದ ದೇವ್ರ ಅಂತ ಕರೆದ್ರು, ಹೌದಲ್ಲ? ಆದ್ರೆ ಆ ದೇವರು ಅನ್ನುವಂಥ ಶಬ್ದ ನಮ್ಮನ್ನ ಏನು ಮಾಡ್ತು ಅಂತಂದ್ರೆ ಅನೇಕ ಆಕಾರಕ್ಕೆ ಒಳಪಡಿಸಿದ್ವಿ. ಆ ಶಬ್ದಕ್ಕೆ ಅನೇಕ ಆಕಾರಗಳನ್ನು ಕೊಟ್ಟಿವಿ ನಾವು, ಹೌದಲ್ಲ? ಗಾಡ್ ಅನ್ನೋದಕ್ಕೆ ಅನೇಕ ಆಕಾರಗಳನ್ನು ಕೊಟ್ಟಿವಿ. ಅವರವರ ಕಲ್ಪನೆಗಳು, ಅವರವರ ಆಚಾರಗಳಿಗೆ ಅನುಸಾರವಾಗಿ ಗಾಡನ್ನು ಸೃಷ್ಟಿ ಮಾಡ್ಕೊಂಡು, ದೇವರುಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ, ಹೌದಲ್ಲ? ನಾವು ಸೃಷ್ಟಿಯನ್ನು ಮಾಡಿಕೊಂಡಂಥ ದೇವರುಗಳಿಗೆ ವಿಕಾರದ ಹೊರತಾಗಿ ಆ ನಿಜವಾದಂಥ ಅರಿವಿಗೆ ಯಾವುದೇ ವಿಕಾರ ಇಲ್ಲ, ಹೌದು? ಅದಕ್ಕೆ ಅವ್ರು ಹೇಳಿದ್ದು ಚಿತ್ ಒಂದೇ ಅದು, ಈ ಜಗದ ಉದಯಕ್ಕಿಂತ ಪೂರ್ವದಲ್ಲಿ ಇರತಕ್ಕಂಥದ್ದು ಯಾವುದು, ಅದಕ್ಕೆ ಅದು ಅನಾದಿ ವಸ್ತು. ಅನಾದಿ ವಸ್ತುವಿನ ಆಧಾರದ ಮೇಲಿದ್ದಂಥ ತೋರಿದಂಥ ಈ ಆದಿ, ಇದು ಆದಿ ಅನ್ನೋದು ವಿಕಾರಕ್ಕೆತಿ, ನಾಶಕ್ಕೆತಿ. ಅನಾದಿ ಮಾತ್ರ ಯಾವಾಗಲೂ ಹೌದಲ್ಲ. ಅದಕ್ಕೆ ಎಲ್ಲವನ್ನು ಕಳೆದು ಉಳಿದಂಥ ಉಳುಮೆ ಐತದು, ಹೌದಲ್ಲ? ಇವು ಮೋಡ, ಚಂದ್ರಗಳು, ಚಂದ್ರ, ಚಿಕ್ಕೆ ಎಲ್ಲ ಹೋದರೂ ಕೂಡ ಆಕಾಶ ಬಯಲು ಅನ್ನೋದು ಉಳಿದ ಉಳಿತು, ಅದಕ್ಕೆ ಯಾವ ಬಾಧೆನೂ ಆಗಿಲ್ಲ, ಹೌದಲ್ಲ? ಅದು ನಿರ್ಮಲನಾಗಿ ಅದಕ್ಕೆ ಎಲ್ಲವನ್ನೂ ಕಳೆದು ಉಳಿದಂಥ ಉಳುಮೆ ಅದು, ಆ ಬದಲಾವಣೆ ಆಗದೇ ಇರತಕ್ಕಂಥ ಶ್ರೇಷ್ಠ ವಸ್ತು ಐತಿ. ಹೌದಲ್ಲ, ಅದು ಬದಲಾವಣೆ ಆಗಿದ್ದಿಲ್ಲ, ಆಗುವುದಿಲ್ಲ. ಪರಮ ವಸ್ತು ಅದು ಅರ್ಥಕ್ಕೆ ಒಳಗಾಗುವುದಿಲ್ಲ, ಹೌದು, ಬದಲಾವಣೆಗೆ ಒಳಗಾಗುವುದಿಲ್ಲ. ಅಲ್ಲಿ ಬದಲಾವಣೆ ಅನ್ನೋದು ಇಲ್ಲ, ನಿಮ್ಮ ಶರೀರ ಬದಲಾವಣೆ ಆಗೈತಿ, ಹೌದಲ್ಲ? ನೀವು ಬದಲಾವಣೆ ಆಗಿ ವಯಸ್ಸಾದ್ಮೇಲೂ ಹಂಗೆ ಇರ್ತೀರಿ, ಮಧ್ಯಂತರದೊಳಗು ಹಂಗೆ ಅದೇವು, ಹೌದಲ್ಲ? ಶರೀರಗಳ ಬದಲಾವಣೆ ಅದಾವು, ಹೌದಲ್ಲ? ಶರೀರ ಆಕಾರಗಳ ಬೇರೆ ಬೇರೆ ಅದಾವು, ಹೌದಲ್ಲ? ಶರೀರಕ್ಕೆ ಲಿಂಗಗಳದಾವು, ಆದ್ರೆ ಆತ್ಮನಿಗೆ ಲಿಂಗ ಇದೆ, ಹೌದಲ್ಲ? ಆತ್ಮನಿಗೆ ಲಿಂಗ ಇಲ್ಲ, ದೇವರಿಗೆ ಲಿಂಗ ಇಲ್ಲ, ಆದರೂ ಕೂಡ ನಾವು ಲಿಂಗ ಭೇದವನ್ನು ಮಾಡ್ತೇವೆ, ಹೌದಲ್ಲ? ಅದು ಪುರುಷನೂ ಅಲ್ಲ, ಮಹಿಳೆಯೂ ಅಲ್ಲ, ಹೌದಲ್ಲ? ಅದು ಮಧ್ಯಂತರದ ಇದನ್ನೂ ಅಲ್ಲ, ಲಿಂಗನೂ ಅಲ್ಲ, ಹೌದಲ್ಲ? ಅದು ಅದಕ್ಕೆ ಲಿಂಗಗಳ ಸಂಬಂಧನೇ ಇಲ್ಲ, ಯಾಕಂದ್ರೆ ಅದಕ್ಕೆ ಆಕಾರನೂ ಇಲ್ಲ, ಹೌದಲ್ಲ? ನೀವು ಕಲ್ಪನೆ ಮಾಡಿಕೊಂಡ್ರಿ ಅದನ್ನು, ಪರಮ ವಸ್ತುವನ್ನ ನಾವು ಕಲ್ಪನೆ ಮಾಡಿಕೊಂಡು ಭಿನ್ನ ಭಿನ್ನವಾದಂಥ ಮನೋಬುದ್ಧಿಗಳಿಂದ ಭಾವನೆಗಳಿಗೆ ಅನುಸಾರವಾಗಿ ಭೇದಗಳನ್ನು ಹೇಳಕತ್ತೇವೆ, ಹೌದಲ್ಲ? ಅಲ್ಲಿ ಭೇದ ಇಲ್ಲೇ ಇಲ್ಲ, ಅದಕ್ಕೆ ಅವ್ರು ಹೇಳಿದ್ದು ಸ್ವಗತ ಸ್ವಜಾತಿ ವಿಜಾತಿ ಭೇದಗಳು ಆತ್ಮನಿಗೆ ಇಲ್ಲ ಅಂತೇನೆ, ಇಲ್ಲ ಅಂದ್ರೆ ಹೆಂಗ ಅಂತಂದ್ರೆ ಗಗನ ಅಂತ ನಿರವಯವನದ, ಗಗನಕ್ಕೆ ಹೆಂಗೆ ಅವಯವಗಳಿಲ್ವೋ ಅದು ಪೂರ್ಣ ರೂಪದ್ದೈತೋ ಹಂಗೆ ಆತ್ಮ ಅನ್ನೋದೈತಿ ಅಂತ, ಅದಕ್ಕೆ ಯಾವ ಅವಯವಗಳೇ ಇಲ್ಲ, ಹೌದಲ್ಲ? ಅದಕ್ಕೆ ಕೈ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಅದು ಶರೀರಕ್ಕೆ ಸಂಬಂಧಪಟ್ಟದ್ದು, ಇವು ಆತ್ಮನಿಗೆ ಸಂಬಂಧ ಇಲ್ಲ, ತೋರಿದ್ರಲ್ಲಿ ಹೌದಲ್ಲ? ಇರುವಿಕೆಯಲ್ಲಿ ಆಕಾರಗಳಿಲ್ಲ, ಇರುವಿಕೆಯನ್ನು ಅನುಭವದಿಂದ ಕಂಡ್ಕೋಬೇಕಾಗೈತೆ ಹೊರತಾಗಿ
ಅದನ್ನು ಯಾವುದೇ ಕಲ್ಪನೆಯಿಂದ ಕಂಡ್ಕೊಳ್ಳೋಕ್ಕಾಗೋದಿಲ್ಲ, ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತೀವಿ, ಕಲ್ಪಿಸ್ಕೊಂಡಂಗೆ ಆಕೈತಿ ಅಂದ್ರೆ ನೀವು ಮಾಡ್ತಾರೆ, ಹಂಗಾರೆ ಕಲ್ಪಿಸ್ಕೊಂಡಂಗೆ ಏನು ಆಕೈತಿ ಎಲ್ಲ ಆಕೈತಿ ಅಂತ ಹೇಳ್ತೀರಿ. ಇದು ಕಡ್ಲಿ ಕಲ್ಲು ಗುಣಕಲ್ಲು ತೊಗೊಳ್ರಿ, ಕಲ್ಪಿಸ್ಕೊರಿ, ನೀರು ಹೋಗಿ ಮಾಡ್ಕೊಂಡು ಉಂಟು. ಹೌದಲ್ಲ, ಕಲ್ಪಿಸ್ಕೊಂಡಂಗೆ ಇರ್ತೈತ್ರಿ ಅದು. ಆ ಪರಮ ವಸ್ತು ಕಲ್ಪಿಸ್ಕೊಂಡಂಗೆ ಇರ್ತೈತಿ ಅಂತಂದ್ರೆ ಹಿಂಗಾರೆ ಇವನು ಕಲ್ಪಿಸುವರಲ್ಲ, ಮಾಡೋಕ್ಕೆ ಸಾಧ್ಯ ಐತೇನು? ಹೌದಲ್ಲ, ಕಲ್ಪಿಸ್ಕೊಳಕ್ಕೆ ಬರೋದಿಲ್ಲ ಅದು. ಹಾಂ, ಹೌದಲ್ಲ, ಕಲ್ಪಿಸ್ಕೊಳಕ್ಕೆ ಅಸಾಧ್ಯ ಐತೆ ಅದು. ಹಾಂ, ಹೌದಲ್ಲ, ಅದನ್ನು ಕಲ್ಪಿಸ್ಕೊಂಡ ಮತ್ತೆ ಹೇಳ್ತೇವಂದ್ರೆ ಮೂರ್ಖರು. ಹೌದಲ್ಲ, ಯಾವುದನ್ನು ಕಲ್ಪಿಸ್ಕೊಳಕ್ಕೆ ಬರೋದಿಲ್ಲೋ ಅದನ್ನು ಕಲ್ಪಿಸ್ಕೊಂತೇವಂದ್ರೆ ಬರೋದಿಲ್ಲ. ಗಗನವನ್ನು ಕಲ್ಪಿಸ್ಕೊಂಡು ಅದನ್ನು ಚಿತ್ರವನ್ನು ಬರೀತೇನೆ ಅಂತಂದು ಬರೆಯೋಕ್ಕೆ ಸಾಧ್ಯ ಆಗೈತೇನೋ? ಹಂಗಾರೆ ನೀವು ಗಗನ ಅಂತ ಕಲ್ಪಿಸ್ಕೊಂಡು ಬರೆದದ್ದು ಚಿತ್ರ ಗಗನದ್ದಲ್ಲದು. ಹೌದಲ್ಲ, ಮೋಡ ನಕ್ಷತ್ರಗಳನ್ನು ಚಂದ್ರಪ್ಪ ಸೂರ್ಯಗಳನ್ನು ತೆಗೆದ್ರೆ ಅದು ಆ ಬಯಲಾಗೋದಿಲ್ಲ, ಅದು ಆ ಗಗನ ಆಗೋದಿಲ್ಲ. ಗಗನ ಚಿತ್ರ ಬರೋದು ನೋಡ್ರಿ ನಾನು ಅಂತಂದ್ರೆ ಇವನು ಬರೋದು, ಈ ಚಿತ್ರಗಳನ್ನು ಬರೋದು. ಹೌದಲ್ಲ, ಮೂಡದ ಚಿತ್ರ ಬರ್ದಿ, ನಕ್ಷತ್ರ ತೆಗದಿ, ಸೂರ್ಯ ಚಂದ್ರನ ತೆಗದಿ, ಅದು ಬಯಲಾಗಲಿಲ್ಲ, ಆಕಾಶ ಆಗಲಿಲ್ಲ. ಹೌದಲ್ಲ, ತೆಗ್ಯಾಕ ಬರೋದಿಲ್ಲ. ಹೌದಲ್ಲ, ಅದನ್ನು ಕಲ್ಪಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ, ಅದನ್ನ ಅಸಾಧ್ಯ ಐತಿ. ಆದರೂ ನೀವು ಕಲ್ಪಿಸ್ಕೊಂತೀರಿ ಅಂದ್ರೆ, ನಾವು ಕಲ್ಪಿಸ್ಕೊಂಡೇವು ಅಂದ್ರೆ. ಹೌದಲ್ಲ, ಅನುಭವಗಳು ಹೇಳ್ತಾರ ಮೂರ್ಖರು. ಹೌದಲ್ಲ, ಸದ್ವಸ್ತುವಿನ ಕಲ್ಪನೆಯನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಮಾಡಕ್ಕೆ ಎಂದೂ ಆಗೋದಿಲ್ಲ. ಯಾಕಂದ್ರೆ ಅದು ಇರುವಿಕೆ, ಅದು ತೋರಿಕೆಯನ್ನು ಕಲ್ಪಿಸ್ಕೊಂಡಿರಿ, ಇರುವಿಕೆಯನ್ನು ಕಲ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಅದು ಅನುಭವ ಗಮ್ಯ ಐತಿ ಅಂತ. ಅನುಭವ ಗಮ್ಯ ಐತದು, ಕಲ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಹೌದು, ಯಾಕಂದ್ರೆ ಅದಕ್ಕೆ ಗುಣಗಳೇ ಇಲ್ಲ. ಸೊ ಹೌದಲ್ರಿ, ಅದಕ್ಕೆ ಸತ್ವ ಇಲ್ಲ, ರಜೋ ಇಲ್ಲ, ತಮೋ ಗುಣ ಇಲ್ಲ. ಹೇಳಕ್ಕೂ ಬರೋದಿಲ್ಲ, ಏನೋ ಸುಮ್ಮನೆ ತಿಳ್ಕೊಳ್ಳಿ ಅನ್ನುವಂಥ ಇದರಿಂದ ಇದನ್ನು ಗಗನದ ಉದಾಹರಣೆ ಕೊಟ್ಟಾರ ಹೊರತಾಗಿ ಅದನ್ನು ಹೇಳಕ್ಕೆ ಬರೋದಿಲ್ಲ, ಅದನ್ನು ಹೇಳಕ್ಕೆ ಬರೋದಿಲ್ಲ. ಹೆಂಗೈತೆ ಅವ್ನು ಮೂಕಗೆ ಬೆಲ್ಲದ ಅನುಭವ ಹೇಳಪ್ಪ, ಬೆಲ್ಲ ತಿಂದಿದ್ದು ಬೆಲ್ಲದ ರುಚಿ ಹೆಂಗೈತೆ ಅಂದ್ರೆ ಹೇಳಪ್ಪ ಅಂದ್ರೆ ಮೂಕ ಹೆಂಗೆ ಹೇಳ್ಬೇಕು? ಹೌದಲ್ಲ, ಅವ್ನು ಮಾತಾಡೋಕೆ ಬರೋದಿಲ್ಲ ಅವಂಗವ. ಹೌದಲ್ಲ, ಹಂಗೆ ಇದು ಅನುಭವ ಗಮ್ಮ ಐತಿ ಅಂತ. ಅದನ್ನು ಅನುಭವಿಸಿದಾಗ ಗೊತ್ತಾಗೋದು, ಅನುಭವಿಸ್ಲಿಲ್ಲ ಅಂದ್ರೆ ಗೊತ್ತಾಗೋದು. ಅದಕ್ಕೆ ಹೇಳಿದ್ದವ್ರು ಎಲ್ಲವನ್ನೂ ಕಳೆದು ಉಳಿದಂಥ ಉಳುಮೆ ಅದು ಪರಮ ಶ್ರೇಷ್ಠವಾದಂಥದ್ದು, ಆ ಅರ್ಥಗಳಿಗೆ ಈಡಾಗಲಾರದ್ದು, ಪರಮಾರ್ಥವೆನಿಸಿ ತೋರಿದಂಥ ಈ ಕಳೆದು ಉಳಿದಂಥ ಉಳುಮೆ ಅದು. ಉಳುಮೆಗೆ ಉಳುಮೆಗೆ ಬೆರತಾಗಿ ಪರಮಾರ್ಥವೆನಿಸಿಕೊಂಡ ಉಳುಮೆಯು ಒಂದಿಲ್ಲವು, ಎಲ್ಲಿಯೂ ನೋಡಲು, ಎಲ್ಲಿಯೂ ನೋಡಲು, ಅದ್ರ ಹೊರತಾಗಿ ಇನ್ನೊಂದು ಬೇರೆ ಯಾವುದೂ ಇಲ್ಲ ಇಲ್ಲ ಅಂತ. ಅರಿವಿನ ಹೊರತಾಗಿ ಇನ್ನೊಂದು ಬೇರೆ ಯಾವುದೂ ಇಲ್ಲ, ಅರಿವ ಐತೆ ಎಲ್ಲ ಕಡೆ. ಅದಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಎಲ್ಲ ತೋರಿಕೆಯ ಭಾವವನ್ನು ಬಿಟ್ಟು ನೋಡಿದಾಗ ಉಳಿದಂಥ ಉಳುಮೆ ಯಾವುದೈತೆ ಅಂದರೆ
ಅದ ಪರಮ ಶ್ರೇಷ್ಠವಾದಂಥದ್ದು, ಆ ಬದಲಾವಣೆ ಆಗದೆ ಇರತಕ್ಕಂಥದ್ದು, ಅದರ ಹೊರತಾಗಿ ಮತ್ತೊಂದು ಎಲ್ಲೂ ಇಲ್ಲ. ಇನ್ನೊಂದು ಐತೆ ಅನ್ನುವಂತಂದ್ರೆ ಇನ್ನೊಂದು ಇಲ್ಲ. ಹೌದಲ್ಲ, ಉಳುಮೆಯಾದ ಅವಿರಳ ಶಂಭುಲಿಂಗದ ನಿಜದ ಉಳುಮೆಯೇ ತಾನೈಸೆ, ಬೇರೆ ಯಾವುದು? ಆ ನಿಜದ ಶಂಭುಲಿಂಗದ ಉಳುಮೆಗೆ ಹೊರತಾಗಿ ಮತ್ತೊಂದು ಅಲ್ಲ ಯಾವುದೈತೆ? ಅದ ನೀನದಿ ತಾನೈಸೆ, ಅದ ನೀನದಿ ಉಳುಮೆನ ನೀನದಿ. ಎಲ್ಲ ಕಳೆದು ಉಳಿದಂಥ ವಸ್ತು ಏನೈತಲ್ಲ ಅದ ನೀನದಿಪ್ಪ, ನಿನ್ನ ಹೊರತಾಗಿ ಮತ್ತೊಂದು ಏನೂ ಇಲ್ಲ. ಇಲ್ಲ ಹೌದಲ್ಲ, ಅರಿವಿನ ಹೊರತಾಗಿ ಇನ್ನೊಂದು ಏನೂ ಇಲ್ಲ. ಅರಿವ ನೀನು ಅದಿ, ಇನ್ನೊಂದು ಬೇರೆ ಏನೂ ಇಲ್ಲ. ಇಲ್ಲ ಹೌದಲ್ಲ, ಉಳುಮೆಯಾದ ಅರಿವಿರುವ ಶಂಭುಲಿಂಗದ ನಿಜದ ಉಳುಮೆಯೇ ತಾನೈಸ್ ತಾನೈಸ್ ಬೇರಾವುದುಂಟು? ಬೇರೆ ಯಾವುದುಂಟು? ಇನ್ನೊಂದು ಯಾವುದು? ಹೌದಲ್ಲ, ಇಲ್ಲ ಆತ್ಮನಿಗಿಲ್ಲ ಅಂತಂದ್ರೆ ಹೆಂಗ ಅಂತಂದ್ರೆ ಹಿಂಗೈತೆ, ಗಗನ ಅಂತ ನಿರವಯನ, ಗಗನಕ್ಕೆ ಹೆಂಗೆ ಅವಯವಗಳೇ ಇಲ್ಲ ಹಂಗೆ ಆತ್ಮನಿಗೆ ಅವಯವಗಳೇ ಇಲ್ಲ, ನಿನಗೆ ಅವಯವಗಳೇ ಇಲ್ಲ. ಶರೀರಕ್ಕೆ ಅದಾವು, ನಾನಂದ್ರೆ ಶರೀರ ಅಂತ ಹೇಳ್ಕೊಂಡು ಕುಂತಿ, ಅದಕ್ಕೆ ಅದರ ಅನುಭವವನ್ನು ಮಾಡ್ಕೊಳಕ್ಕಾಗೋ. ಇದನ್ನೆಲ್ಲ ಕಳೆದು ಹೋಗಿ ನೋಡು, ಅವಾಗ ಯಾವ್ದು ಉಳಿತೈತಲ್ಲ ಅದ ನೀನದಿ. ಹೌದಲ್ಲ, ಯಾವಾಗ ಕಳಿಬೇಕಲ್ಲ, ಅದಕ್ಕೆ ಕಲ್ತದ್ದೇನಲ್ಲ ಮರಿ ಅಂತ ಹೇಳಿದ್ದು. ಏನೇನು ಕಲ್ತೇವಲ್ಲ ಅದನ್ನೆಲ್ಲ ಮರಿಬೇಕಾಗೈತಿ. ಹೌದಲ್ಲ, ಕಲ್ತದ್ದು ಮರಿದಂದ್ರೆ ಬರೇ ಲಿಪಿಗಳ ಕಲ್ತೇವಲ್ಲ ಅದನ್ನ ಮರಿದಲ್ಲ. ಶರೀರ ನಾನಂತ ಕಲ್ತೇನೆ ಮಲ್ಲ ಕೆಡ್ಕೊಂಡೇನಿಲ್ಲ, ಅದನ್ನು ಮರಿಬೇಕಾಗೈತಿ. ಅದು ಮರಿದು ಭಾಳ ಕಠಿಣ ಐತಿ. ಶರೀರ ನಾನಂತ ಹಿಡ್ಕೊಂಡಿದ್ದನ್ನು ಮರಿದು ಭಾಳ ಕಠಿಣ ಐತಿ. ಕಲ್ತದ್ದನ್ನೆಲ್ಲ ಮರಿಬೇಕು ನೋಡಪ್ಪ ಅಂತ ಹೇಳಿದ್ರೆ ಅದ್ರದ್ದು ಇನ್ನೂ ನನಗೆ ಹೊಳಿವಲ್ದು ಅಂತಂದ್ರೆ ಅಂತ ಅಂತ ಅಜ್ಜಾರು ಹೇಳಿದ ಮಾತನ್ನು ಅಜ್ಜಾರು ನನಗೆ ಅದು ಇನ್ನೂ ಹೊಳಿವಲ್ದು ಅಂತಂದ್ರೆ, ನಾವೇನು ತಿಳ್ಕೊಂಡೇವೋ ಕಲ್ತದ್ದನ್ನೆಲ್ಲ ಮರಿದಂದ್ರೆ ಓದಿದ್ದನ್ನೆಲ್ಲ ಏನು ಕಲ್ತೇವಲ್ಲ ಶಾಲಿಗೆ ಹೋಗಿ ಕಲ್ತೇವಲ್ಲ ಅದನ್ನು ಮರಿಯೋದಂತ ನಾವು ತಿಳ್ಕೊಂಡೆವು. ಹೌದಲ್ಲ, ಅದಲ್ಲ ಈ ಶರೀರ ನಾನಂತ ಕಲ್ಕೊಂಡೇನಲ್ಲ. ಕೊನೆಗೂ ಇಲ್ಲ, ಕಲ್ತದ್ದು ಇದು ಮೊದ್ಲೇಕ ಇದನ್ನ ಕಲ್ತೇವಲ್ಲ ಇದು ನಾನು ಅಂತ ಕಲ್ತೇವಲ್ರಿ, ಇದನ್ನ ಮರಿಯೋದು ಬಹಳ ಕಠಿಣ ಐತಿ. ಉಳ್ಕಿದ್ದೆಲ್ಲ ಮರಿಬೋದು, ಇದನ್ನ ಮರಿಯೋದು ಬಹಳ ಕಠಿಣ ಐತಿ. ಹೌದಲ್ಲ, ಇದು ನಾನಂತ ಕಲಿತ ಮೇಲೆ ಭಯ ಹಸಿವೆ ತೃಷೆಗಳು, ಹೌದಲ್ರಿ, ಹುಟ್ಟು ಸಾವಿನ ಚಿಂತೆ, ಇದು ನಾನಂತ ಕಲಿತ ಮೇಲೆ. ಹೌದಲ್ರಿ, ಇದು ನಾನಂತ ಕಲಿಕಿನ ಪೂರ್ವದಲ್ಲಿ ಇದ್ದು ಅನು ಯುವಕ ಇದ್ದೇ ಇಲ್ಲ, ಸಾವಿನ ಭಯ ಎಲ್ಲಿತ್ತು? ಹೌದಲ್ರಿ, ಇದ್ದೇ ಇಲ್ಲ. ಅದಕ್ಕೆ ಇದನ್ನು ಮರಿಯೋದು ಭಾಳ ಕಠಿಣ ಐತೆ. ಶರೀರ ನಾನಂತ ಕಲ್ತಿದ್ದು ಇನ್ನು ಮರಿಯೋದು ಭಾಳ ಕಠಿಣ. ಹೌದಲ್ಲ, ನಾನು ಬಂದ್ಮೇಲೆ ನಂದು ನಂದು ಚಾಲು ಆಯ್ತು, ನಂದು ಬಂದ್ಮೇಲೆ ಇವೆಲ್ಲ ರಾಗದ್ವೇಷಗಳು ಉತ್ಪನ್ನ ಆದವು. ನಾನು ಬಂದ್ಮೇಲೆ ರಾಗದ್ವೇಷಗಳು ಉತ್ಪನ್ನ ಆದವು ಅಲ್ರಿ, ನಾನು ಬಾ ಅನ್ನೋಕ್ಕಿನ ಪೂರ್ವದಲ್ಲಿ ಏನೂ ಇದ್ದೇ ಇಲ್ಲ. ಅದಕ್ಕೆ ಇದನ್ನು ಕಲಿ, ಕಲ್ತಿಯಲ್ಲ ಅದನ್ನು ಮರಿ. ಹೌದಲ್ಲ, ನಿನಗೆ ಅನ್ಯವಾಗಿ ನಾ ಏನೇನು ಕಲ್ತಿಯಲ್ಲ ಅದನ್ನೆಲ್ಲ ಮರಿಬೇಕು. ಅದಕ್ಕೆ ಅವ್ರು ಹೇಳಿದ್ರು ಇದು ಯಾಕೆ ಅಲ್ಲಿ ಆತ್ಮನಲ್ಲಿ ಯಾಕೆ ಭೇದ ಮಾಡೋಕ್ಕಾಗ ಬರೋದಿಲ್ಲ ಅಂತಂದ್ರೆ ಆತ್ಮ ಅನ್ನೋದು ನಿರಾಕಾರ ಐತಿ,
ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಆಕಾರ ಎಲ್ಲೈತಿ ಅಲ್ಲಿ ಭೇದಗಳದಾವೆ. ಹೇಳ್ತೀರಿ ದೇವರು ನಿರಾಕಾರ ಅದಾನಂತ ಹೇಳ್ತೀರಿ, ಮತ್ತ್ಯಾಕೆ ಆಕಾರ ಕೊಟ್ರಿ ಅವಂಗೆ? ಹೌದಲ್ರಿ, ಹ್ಞೂ, ದೇವರು ನಿರಾಕಾರ ಅದಾನ ಅಂತ ಹೇಳ್ತೀರಿ, ಮತ್ತ್ಯಾಕೆ ಆಕಾರ ಕೊಟ್ರಿ? ಹೌದಲ್ರಿ, ನಾವು ಸುಮ್ಮನೆ ನಾವ ಆಕಾರ ಕೊಟ್ಟು ನಾವ ಅದಕ್ಕೆ ಇದನ್ನಿಟ್ಟು ಬಳಲಾಕತ್ತೇವು. ಆಕಾರನೇ ಇಲ್ಲದಕ್ಕೆ ಆಕಾರ ಕೊಟ್ಟೆವು, ರೂಪ ಇಲ್ಲದಕ್ಕೆ ರೂಪ ಕೊಟ್ಟು ವರ್ಣಿಸಕ್ಕೆ ಬರೋದನ್ನು ವರ್ಣಿಸಿ, ಶಬ್ದಗಳಿಂದ ಅದನ್ನು ವರ್ಣಿಸಕ್ಕೆ ಬರೋದಿಲ್ಲ, ಅದನ್ನು ವರ್ಣಿಸಿ ಗುಣಗಳ ಇಲ್ಲದಕ್ಕೆ ಗುಣಗಳನ್ನು ಹೇಳಿ, ಹೌದಲ್ರಿ, ನಾನು ತಪ್ಪು ಮಾಡಿದೆ ಅಂತ ಹೇಳಿದರು ಶಂಕರಾಚಾರ್ಯ. ಹೌದಲ್ರಿ, ಅದನ್ನು ಅದನ್ನು ವರ್ಣಿಸಕ್ಕೆ ಬರೋದಿಲ್ಲ, ಅದನ್ನು ವರ್ಣನೆ ಮಾಡ್ತೇವೆ ನಾವು. ಯಾವುದನ್ನು ಶಬ್ದಗಳಿಂದ ಬಂಧಿಸಕ್ಕೆ ಬರೋದಿಲ್ಲೋ ಅದನ್ನು ಶಬ್ದಗಳಿಂದ ಬಂಧಿಸಿದೀವಿ. ಹೌದಲ್ರಿ, ದೇವ್ರನ್ನ ಯಾವುದರ ಶಬ್ದದಿಂದ ವರ್ಣನೆ ಮಾಡೋಕ್ಕೆ ಬರ್ತೈತೇನೋ ಅಂತಂದ್ರೆ ಇಲ್ಲ, ಅದನ್ನು ಹಾಡಿ ಹೊಗಳ್ತೇವೆ ನಾವು. ಹೌದಲ್ಲ, ಆಕಾರ ನೋಡಿ ಹಾಡು. ಹೌದಲ್ಲ, ಇನ್ನು ತಾವು ಹೇಳಿದ್ರೆ ಹೂವ ನೋಡ್ತೀವಿ, ಮಾಲಿ ನೋಡ್ತೀವಿ, ಮಾಲಿ ನೋಡ್ತೀವಿ. ಹೌದಲ್ಲ, ಭಿನ್ನ ಭಿನ್ನವಾದಂಥ ತೋರಿಕೆ ಒಳಗೆ ಭಿನ್ನ ಭಿನ್ನವಾದಂಥ ಕಲ್ಪನೆಗಳನ್ನು ಮಾಡಿಕೊಂಡು ಕಲ್ಪನೆಗಳಿಗಾದ ಅನುಸಾರವಾಗಿ ನಾವು ಅದರೊಳಗೆ ಸುಖವನ್ನು ಆರಿಸಕ್ಕೆವು. ಹೌದಲ್ಲ, ಯಾರ್ಯಾರ ಕಲ್ಪನೆಗಳು ಯಾರ್ಯಾರ ಭಾವಗಳು ಹೆಂಗೆ ಹೆಂಗೆ ಅದಾವೆ ಹಂಗಂಗೆ ಅದನ್ನು ನೋಡ್ತಾರೆ. ಒಂದೇ ವಸ್ತು ಅದು ಒಂದೇ ಐತಿ ಸಾಮಾನು, ಆದ ಕಲ್ಪನೆಗಳು ಭಿನ್ನ ಭಿನ್ನ ಅದಾವು. ಹೌದಲ್ಲ, ಕವಿಗೆ ಒಂಥರ ಅನಿಸಿದ್ರೆ ಕಾದಂಬರಿಕಾರಿಗೆ ಒಂದು ಕಲ್ಪನೆ ಮಾಡ್ಕೊತಾನ, ವಿಜ್ಞಾನಿ ಒಂದು ಕಲ್ಪನೆ ಮಾಡ್ಕೊತಾನ, ಭೋಗಿ ಒಂಥರ ಕಲ್ಪನೆ ಮಾಡ್ಕೊತಾನ. ಹೌದಲ್ರಿ, ಬೇರೆ ಬೇರೆ ಕಲ್ಪನೆಗಳನ್ನ ಮಾಡ್ಕೊಂಡು ಬೇರೆ ಬೇರೆ ಅನುಭವನ ಮಾಡ್ಕೊಂಡು ಅಂತೇವೆ ನಾವು. ಆದರೆ ಇರುವಂಥ ಅನುಭವಕ್ಕೆ ಆಧಾರವಾಗಿರುವಂಥ ಏನು ಅರಿವು ಅನ್ನೋದೈತಲ್ಲ, ಅದು ಒಂದೈತಿ. ಹೌದಲ್ರಿ, ಅದಕ್ಕೆ ಅವ್ರು ಹೇಳಿದ್ರು ಆತ್ಮನಿಗೆ ಯಾವ ಭೇದನೂ ಇಲ್ಲಪ್ಪ, ಸ್ವಗತ ಸಜಾತಿ ವಿಜಾತಿ ಭೇದಗಳು ಆತ್ಮನಿಗೆ ಮಾಡೋಕ್ಕೆ ಬರೋದಿಲ್ಲ, ಆತ್ಮ ಅನ್ನೋದು ಒಂದೈತೆ, ಅದು ಇಂದು ಐತಿ ಈಗೂ ಐತಿ ಮುಂದೂ ಇರ್ತೈತಿ, ಅದು ತ್ರಿಕಾಲ ಬಾಧಿತ ವಸ್ತು ಅಂತ ಅದಕ್ಕೆ ಹೇಳಿದ್ರು.